ಕೇಳ್ತಿದ್ದೀರಾ ಸುವರ್ಣ ಇದು ಕಥೆಯಲ್ಲ ಜೀವನ ರಾಮರಾಜ್ ಪಂಚಗಳು ಮತ್ತು ಶರ್ಟುಗಳು ಅರ್ಪಿಸುವ ಕಥೆಯಲ್ಲ ಜೀವನ ಪವರ್ಡ್ ಬೈ ಹೊಸ ಅಮೃತಾಂಜನ್ ಸ್ಟ್ರಾಂಗ್. ಮದುವೆಗಳು ಸ್ವರ್ಗದಲ್ಲಿ ಆಗಿರುತ್ತೆ ಅಂತ ಎಲ್ಲರೂ ನಂಬಿರ್ತಕ್ಕಂಥ ವಿಷಯ. ಒಂದು ಮದುವೆ ಅನ್ನೋದು ಒಂದು ಹೆಣ್ಣು ಗಂಡಿನ ನಡುವೆ ಇರ್ತಕ್ಕಂಥ ಪವಿತ್ರವಾದ ನಂಟು. ಇದು ಏಳೇಳು ಜನ್ಮಗಳ ಸಂಬಂಧ. ಈ ಸಂಬಂಧ ಉಕ್ಕಿನಷ್ಟು ಬಲವಾಗಿತ್ತು, ವಜ್ರದಷ್ಟು ಗಟ್ಟಿಯಾಗಿತ್ತು. ಈ ಅಂದುಕೊಂಡಿರ್ತಕ್ಕಂಥ ಈ ವಿವಾಹದಲ್ಲಿ ಇದಕ್ಕಿದ್ದಂತೆ ಒಂದು ಸಣ್ಣ ಬಿರುಕು ಕಾಣಿಸ್ಕೊಂಡ್ರೆ ಏನಾಗುತ್ತೆ? ಹಂಚಿಕೊಂಡ ಪ್ರೀತಿ, ಕಟ್ಕೊಂಡ ಕನಸುಗಳು ಎಲ್ಲ ಮುರಿದು ಬೀಳುತ್ತೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅನ್ನುವಂಥ ಕಾಲ ಇವತ್ತಿಲ್ಲ. ಈಗ ತಾಳ ತಪ್ಪಿದ ಸಂಸಾರಗಳು ಕೋರ್ಟ್ ಮೆಟ್ಲಿ ಏರ್ತಾ ಇದೆ, ಸಂಬಂಧಗಳೆಲ್ಲವೂ ಕಿತ್ತು ಹೋಗ್ತಿದೆ. ಇಂಥ ಕುಟುಂಬದಲ್ಲಿ ಮಕ್ಕಳಿದ್ರೆ ಆ ಮಕ್ಕಳ ಪರಿಸ್ಥಿತಿ ಏನು? ಇಂತಹ ಸುಳಿಯಲ್ಲಿ ಸಿಕ್ಕಿಕೊಂಡಂತಹ ಹೆಣ್ಣಿನ ನೋವಿಗೆ ಕಥೆಯಲ್ಲ ಜೀವನ ವೇದಿಕೆಯಾಗಿದೆ. ಪ್ರಿಯ ವೀಕ್ಷಕರೇ, ಹಾಲು ಜೇನಿನಂತೆ ಇತ್ತು ಜೀವನ. ಪ್ರತಿಯೊಂದು ಸಂಸಾರಕ್ಕೂ ಒಂದು ಕೆಟ್ಟ ಗಳಿಗೆ ಇರುತ್ತಲ್ಲ, ಹಾಗೆ ಈ ಸಂಸಾರದಲ್ಲೂ ಕೂಡ ಒಂದು ಸಣ್ಣ ಕೆಟ್ಟ ಅಲೆ ಬಂದು ಹೋಯಿತು. ಸುರೇಶ್ ಎನ್ನುವಂಥ ಒಬ್ಬ ದುರುಳ ಆಕೆಯ ಮೇಲೆ ಕಣ್ಣು ಹಾಕದ, ಆಕೆಯ ಒಂದು ಮಗುವನ್ನು ಆತ ಕದ್ಕೊಂಡು ಹೊಟ್ಟೋದ. ಮಗುನ ತರೋದಕ್ಕೋಸ್ಕರ ತಾಯಿ ಅವನ ಜೊತೆ ಹೊಟ್ಟೋದ್ಲು. ಆದರೆ ಗಂಡ ಇದನ್ನು ನೆಪ ಮಾಡಿಕೊಂಡು ಅವಳನ್ನು ದೂರ ಮಾಡ್ದ. ಆಕೆ ಮಾಡಿದ ತಪ್ಪಾದರೂ ಏನು? ಎಲ್ಲ ಹೆಣ್ಮಕ್ಕಳು ಸೀತೆ ಹಾಗೆ ಅಗ್ನಿ ಪ್ರವೇಶ ಮಾಡೋಕ್ಕಾಗುತ್ತಾ? ಇದೇ ಇವತ್ತಿನ ನಮ್ಮ ಸಂಚಿಕೆ. ವೀಕ್ಷಕರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಸಂಚಿಕೆಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಮದುವೆ ಆಗಿದೆಯಾ? ಹಾಂ, ಹಾಗೆ. ಗಂಡನ ಹೆಸರು? ರಮೇಶ್. ರಮೇಶ್ ಅವರು. ಮಕ್ಕಳು? ಮೂರಿದೆ. ಮೂರು ಮಕ್ಕಳು. ಎಷ್ಟು ವಯಸ್ಸಿನ ಮಕ್ಕಳಿದ್ದಾರೆ? ಮೊದಲನೇವಳು 11 ವರ್ಷ. 11 ವರ್ಷದ ಮಗಳಿದ್ದಾಳೆ. ಎರಡನೇವಳು 8 ವರ್ಷ. ಉದಯ 6 ವರ್ಷ. ಯಜಮಾನ್ರು ಏನು ಕೆಲಸ ಮಾಡ್ತಾರೆ ರಮೇಶ್ ಅವರು? ಅವರು ಮಗ ಬಿಡ್ತಾರೆ. ಯಾವ ಸೀರೆ ರೇಷ್ಮೆನ? ಅಪೂರ್ವ. ಅಪೂರ್ವ ಸೀರೆ ನೇಯ್ತಾರಾ? ಓ, ನಿಮಗೋಸ್ಕರ ಸೀರೆ ನೇಯ್ಕೊಟ್ಟಿದಾರ? ಹಾ, ನೇಯ್ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ನೀವು ನಿಮ್ಮ ತಾಯಿ ತಂದೆಗೆ ನೀವು ಎಷ್ಟು ಮಕ್ಕಳು? ನೀವೆಲ್ಲಿ ಓದಿದ್ದು? ನೀವೇನು ಕೆಲಸ ಮಾಡ್ತಿದ್ದೀರಾ? ನಮ್ಮ ತಂದೆ ತಾಯಿಗೆ ಮೂರು ಮಕ್ಕಳು, ಎರಡು ಗಂಡು, ನಾನೊಬ್ಳು ಹೆಣ್ಮಗಳು. ನಾ ಓದಿದ್ದು ಸರ್ಕಾರಿ ಪ್ರೌಢಶಾಲೆಯಲ್ಲಿ, ಎಸ್ ಎಲ್ ಸಿ ಆಯಿತು. ಇನ್ನು ಓದ್ತಿದ್ದಂಗೆ ಮದುವೆ ಇದಾಗ್ತು. ಓದುವಾಗ್ಲೇ, ಎಸ್ ಎಲ್ ಸಿ ಓದುವಾಗ್ಲೇ ಮದುವೆ ಮಾಡಿದ್ರಾ? ಇಷ್ಟ ಇಲ್ಲದ್ದು ಮದುವೆ ಆಯ್ತು. ಇಷ್ಟ ಇಲ್ಲದೆ ಇರೋ ಮದ್ವೆನ? ಎರಡನೇ ಮದ್ವೆ ಆಗಿ ನನಗೆ ಮೋಸದ ಮದ್ವೆ. ನೀವು ಅಪ್ಪ ಅಮ್ಮಂಗೆ ನೀವು ಬೇಡ ಅಂತ ಹೇಳಕ್ ಆಗ್ಲಿಲ್ವಾ? ಹೇಳ್ದು, ಆದ್ರೆ ಅವ್ರು ಆಗಿಂದ ಇದ್ರವ್ರಲ್ವಾ, ಆಗಿನ ಕಾಲದವ್ರಲ್ವಾ. ನಮ್ಮ ನೀವೇ ದೊಡ್ಡ ಮಗಳ? ನಾನು ಒಬ್ಬಳೇ ಹೆಣ್ಮಗಳು, ಇಬ್ರು ಗಂಡ್ಮಕ್ಳಿದ್ದಾರೆ. ನೀವು ಓದ್ತಿರುವಾಗ ನಿಮ್ ಟೀಚರ್ಗಳಾಗ್ಲಿ ಅಥವಾ ನಿಮ್ ಸ್ನೇಹಿತರು ಯಾರು ಸಹಾಯಕ್ಕೆ ಬರ್ಲಿಲ್ವಾ? ಬೇಡ ಓದಿಸ್ತೀನಿ, ಮಾಸ್ಟರ್ಗಳೆಲ್ಲ ಹಂಗಂತ ಅಂದ್ರು. ಎಲ್ಲ ಅಕ್ಕಪಕ್ಕದವರು ಎಲ್ಲ ತಂದೆ ತಾಯಿಗೆ ಗೌರವ ಕೊಡಮ್ಮ, ಅಣ್ಣದಿರಿಗೆ ಗೌರವ ಕೊಟ್ಟೆ ಆಗಮ್ಮ ಅಂತ ಅಂದ್ರು. ಆಗ್ಬಿಟ್ಟೆ ನಾನು. ಮದ್ವೆ ಆದ್ಮೇಲೂ ನೀವು ಆ ಕೆಲಸ ಮಾಡ್ಬೋದಿತ್ತಲ್ಲ? ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಅವರೆಲ್ಲ ಮನೆತನದ ಹೆಣ್ಮಗಳು ಹೊರ ಹೋಗಂಗಿಲ್ಲ ಅಂತ ಕಟ್ ಮಾಡಿದ್ರು. ಹೆಂಗೆ ಓದ್ಲಿಕ್ಕಾಗುತ್ತೆ? ಏನು ಬಟ್ಟೆ ಬೇಕು ಅಂತ ಕೇಳ್ತಾರೆ, ಏನು ಒಡವೆ ಬೇಕು ಅಂತ ಕೇಳ್ತಾರೆ, ಆದರೆ ಎಂಥ ಗಂಡ ಬೇಕು ಅಂತ ಮಾತ್ರ ಕೇಳಲ್ಲ. ನೋಡಿ, ಗಂಡನ ಮನೆಗೆ ಹೋದ್ಮೇಲೆ ಕೆಲಸಕ್ಕೆ ಹೋದ್ರ ನೀವು? ಹಾಂ, ಕೆಲಸಕ್ಕೆ ಹೋದೆ. ಏನು ಕೆಲಸ? ಹೂ ವ್ಯಾಪಾರ ಮಾಡೋದು, ಮತ್ತು ಹಣ್ಣು ವ್ಯಾಪಾರ ಮಾಡೋದು. ನಿಮ್ಮ ಗಂಡ ಮತ್ತು ನಿನ್ನ ಅತ್ತೆ ಮಾವ ಓದ್ಲಿಕ್ಕೆ ಮಾತ್ರ ಮನೆಯಿಂದ ಹೊರಗಡೆ ಕಳಿಸ್ತಿರ್ಲಿಲ್ಲ? ವ್ಯಾಪಾರ ಮಾಡಕ್ಕೆ ಮನೆ ಮನೆ ಕಳಿಸೋರಲ್ವಾ? ಈಗ ಓದೋದಕ್ಕೆ ಬಿಡಲಿಲ್ಲ ಅಂದ್ರೆ ವ್ಯಾಪಾರ ಮಾಡೋಕೆ ಬಿಡ್ತಾ ಇದ್ರು. ವ್ಯಾಪಾರ ಮಾಡೋಕೆ ಬಿಟ್ಬಿಟ್ಟು ಮತ್ತೆ ಹಿಂಸೆ ಕೊಡೋದು ಎಂತ ಮನೇಲಿ ಬಂದ. ವ್ಯಾಪಾರ ಮಾಡ್ಕೊಂಡು ಬಂದಾಗ್ಲೂ ಹಿಂಸೆ ಕೊಡೋದು, ಅನುಮಾನಿಸೋದು. ಅವ್ರಿಗೆ ಅನುಮಾನ ಇದೆ ಅಂದ್ರೆ ನೀವ್ ಯಾಕೆ ಹೋಗ್ಬೇಕಿತ್ತು? ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಏನು ನೋಡ್ಕೊಂತಿರ್ಲಿಲ್ವಲ್ಲ ಮೇಡಮ್. ನಿಮ್ಮ ಯಜಮಾನ್ರು ನಿಮ್ಗೆ ಊಟ ತಂದು ಹಾಕ್ತಿರ್ಲಿಲ್ವಾ? ಅನ್ನ ಹಾಕೋದಕ್ಕೆ ಯೋಗ್ಯತೆ ಇಲ್ಲದ ಗಂಡಸವರು. ಪಕ್ಕದಲ್ಲಿ ಅವ್ರಿಗೆ ದುಡ್ಡು ಬರ್ತಿರ್ಲಿಲ್ವಾ? ಬರ್ತಾ ಇತ್ತು. ಡ್ರಿಂಕ್ಸ್ ಮಾಡೋದು, ಸ್ವೀಟ್ ಆಡೋದು, ಫ್ರೆಂಡ್ಸ್ ಜೊತೆ ಸೇರೋದು,
ಕೆಟ್ಟ ಮಾತುಗಳೆಲ್ಲ ಬಳಸ್ಕೊಂಡು ಕುಡಿಯೋ ತಪ್ಪು ಅಂತ ಆತಂಗೆ ಹೇಳಲಿಲ್ವಾ ಹೇಳಲಿಕ್ಕೆ ಹೋದ್ರೆ ನೀ ಸರಿಯಾಗಿದ್ಯಾ ಫಸ್ಟ್ ಆಫ್ ಆಲ್ ನೀನು ಸರಿಯಾಗಿದ್ರೆ ನನಗೆ ಮಾತಾಡೋಕೆ ಬಾ ಅಂತ ಅನ್ನೋರು ನಿಮ್ಮ ತಾಯಿ ತಂದೆ ನೋಡಿ ತಾನೆ ಮದುವೆ ಆಗಿತ್ತು ಹ್ಮ್ ಈತ ನಿನ್ನನ್ನ ಹಿಂಸಿಸುತ್ತಿದ್ದಾನೆ ಅನ್ನೋದನ್ನ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ಯಾ ಹಾ ಹೇಳಿದೆ ಮೇಡಂ ಹೇಳಿ ಬುದ್ಧಿವಾದ ನಿಮ್ಮ ಇದು ದೊಡ್ಡ ದೊಡ್ಡವರೆಲ್ಲ ಸೇರಿ ಈ ತರ ಮಾಡಬೇಡದು ಹೆಂಡತಿನೇ ನ್ಯಾಯ ಪಂಚಾಯತ್ಗೆ ಆಯ್ತು ಹಾ ಎಲ್ಲ ಆಯ್ತು ನ್ಯಾಯ ಪಂಚಾಯತ್ಗೆ ಆದ್ಮೇಲೂ ಕೂಡ ನಿನ್ನ ಗಂಡ ನಿನಗೆ ಹಿಂಸಿಸುತ್ತಿದ್ದ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಕರ್ಕೊಂಡು ಹೋಗರು ಮತ್ತೆ ಸ್ಟಾರ್ಟ್ ಮಾಡೋರು ರಿಪೀಟ್ ಮಾಡೋರು ಅದು ನೀನು ಮಕ್ಕಳನ್ನ ಹೇಗೆ ನೋಡ್ಕೊತಾ ಇದ್ರು ಈ ಪ್ರೀತಿಯಿಂದ ನೋಡ್ಕೊತಾರೆ ಮೊದಲಿಲ್ಲ ಮೇಡಂ ಮೊದಲ ಅಂದ್ರೆ ಎರಡು ಎಣ್ಣೆ ಹಾಗೋದು ಅನ್ಬಿಟಿ ಗಂಡ ಆಗಲಿಲ್ಲ ಅನ್ಬಿಟಿ ನನ್ನ ನೆಗ್ಲೆಕ್ಟ್ ಮಾಡ್ತಾಲೇ ಬಂದ್ರು ಮೇಡಂ ಎರಡು ಹೆಣ್ಣೆ ಹೆತ್ತದೆ ಅಂತ ಸಾಧಾರಣವಾಗಿ ನಾನು ಕೇಳಿದಿನಿ ಕೊಟ್ಟಿಗೆಯಲ್ಲೆಲ್ಲ ಹೆಣ್ಣು ಕರು ಬೇಕು ಅಂತ ಬಯಸ್ತಾರೆ ಮನೆಯಲ್ಲಿ ಮಕ್ಕಳಿಗೆ ಮಾತ್ರ ಗಂಡ ಮಕ್ಕಳು ಬೇಕು ಅಂತ ಹೇಳ್ತಾರೆ ಈಗ ಗಂಡ ಮಗು ಮೇಲೆ ಪ್ರೀತಿ ನಮ್ಮ ಹೆಣ್ಣು ಮಕ್ಕಳು ಮೇಲೆ ಪ್ರೀತಿನೇ ಇಲ್ಲ ನನ್ನ ಮೇಲೂ ಪ್ರೀತಿ ಇಲ್ಲ ನಾ ಇದ್ದಿದ್ದಕ್ಕೆ ತಾನೇ ನನ್ನ ಮಗು ಬಂದಿದ್ದು ಅಲ್ವಾ ಮತ್ತೆ ಹೆಣ್ಣು ಮೇಲೆ ಯಾಕೆ ಪ್ರೀತಿ ತೋರಿಸ್ತಿಲ್ಲ ಮೇಡಂ ಆಮೇಲೆ ಏನಾಯ್ತು ಹೇಳಿ ಅನಂತರ ನಮ್ಮ ತಂದೆ ಸೇನೆ ಸೀರಿಯಸ್ ಆಯ್ತು ಬಂದೆ ತಂದೆ ನೋಡ್ಲಿಕ್ಕೆ ಅದಕ್ಕೂ ಬೈದ್ರು ಅಪ್ಪನ ನೆಪ ಇಟ್ಕೊಂಡು ತೋರ್ ತೋರ್ ಮನೆಗೆ ಹೋಯ್ತ್ಯಾ ಏನ್ ಬುದ್ಧಿ ನೀನು ನಿಂದ ಇದೇ ಬುದ್ಧಿ ಹಾಗನ್ಬಾರ್ದು ಅಂತ ಬೈದ್ರು ಆಯ್ತು ನನ್ನ ಏನನ ಅನ್ಕೋ ನಮ್ಮ ತಂದೆ ಉಳಿಸ್ಕೋಬೇಕು ಅನ್ಬಿಟ್ಟು ಬಂದೆ ಅಷ್ಟೊತ್ತಿಗೆ ತೀರೋಗ್ಬಿಟ್ರು ನಿಮ್ ತಂದೆ ತೀರೋಗ್ಬಿಟ್ರು ತೀರೋ ಆಮೇಲೆ ಸರಿ ಅಮ್ಮನ ನೋಡ್ಕೊಳ್ಳೋರು ಯಾರು ಇಲ್ಲ ನಮ್ಮ ತಂದೆನಂತ ಹಿಂಗೆ ಮಾಡಿಬಿಟ್ರು ಬಾ ಇಲ್ಲೇ ಚೆನ್ನಾಗಿ ನೋಡ್ಕೊಳ್ಳೋಣ ಮಕ್ಕಳು ಎಲ್ಲ ಭವಿಷ್ಯ ಓದಿಸಿ ರೂಪಿಸೋಣ ಅಂತ ಅಂದರೆ ನಾ ಬರಲ್ಲ ನೀ ಏನು ನೀನು ಯಾಂತ್ರಂಗೆ ಕುಡ್ತಾಳೋ ನೀನು ಹೋಗಲ್ಲೇ ಬಿದ್ದಿರೋಗು ಮನೆಯಿಂದ ಆಚೆ ಕಳಿಸಿದ್ರ ಬೀಗ ಹಾಕೊಂಡು ಹೋದ್ರು ಏನು ಮಾಡ್ಬೇಕು ಮೇಡಮ್ ಬೀಗ ಹಾಕೊಂಡು ಹೊರಟೋದ್ರು ನಿಮ್ಮ ತಾಯಿನ ಕರ್ಕೊಂಡು ಬರ್ತೀನಿ ಅಂದಿದ್ದಕ್ಕೆ ನಿಮ್ಮ ಗಂಡ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಮ್ಮ ಅವ್ರ ದೃಷ್ಟಿಲಿ ನನ್ನ ತಾಯಿ ಕರ್ಕೊಂಬರಕ್ಕೆ ಹೋಗ್ತಾ ಇಲ್ಲ ಬೇರೆ ಏನೋ ಬೇರೆ ವ್ಯವಹಾರ ಮಾಡಕ್ಕೆ ಏನೋ ಹೋಗ್ತಿದ್ಯಾ ಅನ್ನುವಂತ ಅಪನಂಬಿಕೆ ನಂಬಿಕೆ ಆ ಅನುಮಾನ ಅವ್ರಿಗೆ ಬರ್ಲಿಕ್ಕೆ ಏನ್ ಕಾರಣ ಅಂದ್ರೆ ವಾರ ಕೆಲ್ಸಕ್ಕೆ ಹೋಗಿದ್ದೆ ಅವ್ರಿಗೆ ತಪ್ಪು ಅಂತ ಯಾರ ಜೊತೆ ಅದ್ರ ಸಲಿಗೆಯಿಂದ ಐತಿಯಾ ಖರೀದಿ ಮಾಡೋರು ಬರ್ತಾ ಇರ್ತಾರೆ ಅಕ್ಕ ತಗೊಳ್ಳಿ ಹಣ ತಗೊಳ್ಳಿ ಅಂತ ಸಲಿಗೆಯಿಂದ ಮಾತಾಡ್ಸಿದ್ದೇನೋ ಸರಿ ಮನ್ಸಿನಲ್ಲಿ ಏನ್ ಕೆಟ್ಟ ಆಗ್ಬಿಟ್ಟಿರ್ತದ ನಮ್ಗೆ ಗೊತ್ತಿರುತ್ತ ಮೇಡಮ್ ನೀವು ನಿಮ್ ಗಂಡಂಗೆ ಏನಾದ್ರೂ ಬಲವಾಗಿ ಒಂದು ಕಣ್ಣಲ್ಲಿ ನೋಡಿರ್ಬೇಕು ಕಿವಿಲ್ ಕೇಳಿರ್ಬೇಕು ಹೇಳಿಕೆ ಮಾತು ಕೇಳ್ತಾರೆ ಅಲ್ಲ ಹೇಳಿಕೆ ಮಾತು ಕೇಳಬೇಕು ಅಂದ್ರೆ ಏನಾದ್ರೂ ಬಲವಾದ ಕಾರಣ ಒಂಚೂರು ಇರ್ಬೇಕು ಅದೇ ಮೇಡಮ್ ಅಥವಾ ನಿಮ್ಮನ್ನ ಇಷ್ಟಪಟ್ಟವ್ರು ಯಾರಾದ್ರೂ ಇದ್ರ ನಮ್ಮನ್ನ ಇಷ್ಟಪಟ್ಟವರು ಅಂತ ಅಂದ್ರೆ ನಮಗ್ ಗೊತ್ತಿಲ್ಲದೆ ಸುರೇಶ್ ಅನ್ನೋನ್ ಇಷ್ಟಪಟ್ಟಿನಂತೆ ನಮಗ್ ಗೊತ್ತಿಲ್ಲ ಮೇಡಮ್ ಯಾರದು ಸುರೇಶ್ ನಮ್ಮ ತಂದೆಯವರ ತಮ್ಮನವರು ಚಿಕ್ಕಪ್ಪನವರು ಒಂದು ಅಲ್ಲಿ ಅವನು ತವ್ರ ಮನೆ ಅವ್ರು ನಿಮ್ಗೆ ಹೇಗೆ ಪರಿಚಯ ಆದ್ರು ನಂಗೆ ಅವಂಗೆ ಪರಿಚಯ ಇಲ್ಲ ಫಂಕ್ಷನ್ ಆದಾಗ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗ್ತಾ ಇದೆ ಬರ್ತಾ ಇದೆ ಅವನು ನೋಡ್ಕೊಂಡಿರೋದು ಅಲ್ಲಿ ನೋಡಿದ್ದಾರೆ ಮದ್ವೆಗೆ ಮುಂಚೆ ಇಷ್ಟಪಟ್ಟಿದ್ನ ಅಥವಾ ಮದ್ವೆ ಆದ್ಮೇಲೆ ಇಷ್ಟಪಟ್ಟಿದ್ದ ಅದು ನಂಗೆ ಮದ್ವೆ ಆದ್ಮೇಲೆ ಗೊತ್ತಾಯ್ತು ಮೇಡಮ್ ಏನಾಯ್ತು ಬರ್ತಾ ಇದ್ದೆ ನಾನು ಮಾಗಡಿಯಿಂದ ನಮ್ಮ ತಾಯಿಯವರ ಮನೆಗೆ ಇಲ್ಲಿ ಅವನು ಮೇಡಮ್ ಇಲ್ಲಿ ಯಾಕೆ ಕೂತಿದ್ದೀರಾ ಏನೋ ತೊಂದರೆಯಲ್ಲಿ ಇದ್ದೀರಾ ಬನ್ನಿ ನಿಮ್ಮ ಊರಿಗೆ ಬಿಡ್ತೀನಿ ಅಂತ ಅಂತ ಅಂದರು ನಾವು ಬರೋಲ್ಲ ಹಂಗೆಲ್ಲ ಯಾರು ಕರೆದ್ರು ಹೋಗಿ ಅಂತ ಎಲ್ಲಿ ಗಾಡಿನೆಲ್ಲ ಬಸ್ಸೆಲ್ಲ ಎಲ್ಲಿ ಕೇಳಿದ್ದು ಬಸ್ ಸ್ಟಾಪಲ್ಲಿ ಬೈದೆ ನಾನು ಕರೆದಿದ ತಕ್ಷಣ ಹೋಗೋಕೆ ನಮಗೂ ಸ್ತ್ರೀಯರು ಅನ್ನೋದು ಗೌರವ ಇಲ್ವಾ ಮೇಡಮ್ ಆನಂತರ ನಾನು ಇಲ್ಲ ಮೇಡಮ್ ನೀವು ಜಾಸ್ತಿ ತೊಂದರೆಯಲ್ಲಿದ್ದೀರಾ ನಿಮಗೆ ಏನೋ ಸಹಾಯ ಮಾಡಬೇಕು ಅನಿಸ್ತಾ ಇದೆ ಬರ್ತೀರಾ ಅಂತ ನೀವು ತೊಂದರೆಯಲ್ಲಿ ಇದ್ದೀರಾ ಅಂತ ಆತಂಗೆ ಹೆಂಗ್ ಗೊತ್ತು ಗೊತ್ತಿಲ್ಲ ಮೇಡಮ್ ನಾನು ಹೇಳಿಲ್ಲ ಮತ್ತೆ ಹೆಂಗ್ ಗೊತ್ತು ಆತಂಗೆ ನನಗೂ ಅವನಿಗೂ ಪರಿಚಯ ಆಗಿದೆ ಅವತ್ತು ನಿಮಗೆ ಸಹಾಯ ಬೇಕು ಅಂತ ಆತ ಯಾಕೆ ಕೇಳಿದ್ರು ನೀವು ಅಥವಾ ಬೇರೆ ಯಾರ ಹತ್ರ ಆದ್ರೂ ಹೇಳ್ಕೊಂಡಿದ್ರ ನಾನು ಕಷ್ಟದಲ್ಲಿ ಇದ್ದೀನಿ ಅಂತ ನಾ ಯಾ ನಮ್ಮ ಹಸ್ಬೆಂಡ್ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಹೇಳ್ಕೊಂಡು ಮತ್ತೆ ಹೆಂಗ್ ಹೇಳ್ತಾರೆ ಯಾರೋ ಪರಪುರುಷ ರೋಡಲ್ಲಿ ಬಂದ್ಬಿಟ್ಟು ಅಂತ ಹೆಂಗ ಹೇಳ್ದ ಮೇಡಮ್ ಅಂತ ಅಂದ್ರೆ ನೀವು ತಂದೆಯವರ ತಮ್ಮವ್ರಲ್ವಾ ನಮಗ್ ಗೊತ್ತು ನೀವ್ ಅಲ್ಲಿಗೆ ಬರ್ತಾ ಇರೋದು ಗೊತ್ತು ನೀವು ತೊಂದರೆಯಲ್ಲಿ ಇರೋದು ಗೊತ್ತು ನೀವ್ ಎಷ್ಟೆಷ್ಟು ಕಷ್ಟ ಬೀಳ್ತಿರೋದು ಗೊತ್ತು ನಿಮ್ಮ ಹಸ್ಬೆಂಡ್ ಸರಿಯಾಗಿ ನೋಡ್ಕೊಂತಿಲ್ಲ ಅನ್ನೋದು ಗೊತ್ತು ಅಂತ ಹೇಳಿದ್ಮೇಲೆ ನನ್ಗೆ ಅರ್ಥ ಆಯ್ತು ಮೇಡಮ್ ಆಮೇಲೆ ಏನಾಯ್ತು ಏನ್ ಮಾಡಿದ್ರಿ ಆಮೇಲೆ ನಾನು ಬರೋದಿಲ್ಲ ಅಂತ ಹಂಗೆ ಬೈದು ಕಳಿಸಿದ್ರಿ ಬೈದೆ ಆಮೇಲೆ ಸ್ವಲ್ಪ ದೂರ ಹೋದನ್ ಮಗು ಎತ್ಕೊಂಡು ಓಡ್ಬಿಟ್ಟು ಯಾರ ಮಗುನ ನಂದು ಮಗುನ ಗಂಡ ಮಗುನ ಮಗು ಎಲ್ಲಿತ್ತು
ನನ್ನ ಪಕ್ಕ ಕೂರ್ಸ್ಕೊಂಡಿದ್ದೆ ಬಸ್ ಬರ್ಲಿ ಹೋಗೋಣ ನಮ್ಮ ತಾಯಿ ಮನೆಗೆ ಅಂತ ಅಂದ್ಬಿಟ್ಟೆ ಮಗ ಎತ್ತ ನೀವು ಕಿರ್ಚಾಡ್ಲಿಲ್ವಾ ಕಿರ್ಚಾಡ್ದೆ ಎಲ್ಲ ಮಾಡ್ದೆ ಮೇಡಂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಾ ಕಂಪ್ಲೇಂಟ್ ಕೊಟ್ಟಿ ಅವನ್ನ ಎಳ್ದಿ ಓಡ್ದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ಇದ್ರಲ್ಲ ಅವರೇನ್ ಮಾಡ್ತಿದ್ರು ಜನ ಎಲ್ಲ ಜನಕ್ಕೆಲ್ಲ ಹೇಳ್ದಾ ನಮ್ಮ ಹೆಂಡತಿ ನಾನು ಮದುವೆ ಆಗಿದ್ದೀನಿ 3 ತಿಂಗಳು ಆಗೈತೆ ನನ್ನ ಮಗ ಇವನು ನಾನು ಮದುವೆ ಆಗಿದ್ದೀನಿ 3 ತಿಂಗಳು ಆಗೈತೆ ನಮ್ಮ ಹೆಂಡತಿ ಇವರು ಹೆಂಡತಿ ನಾನು ಅಷ್ಟೇ ಜನರಲ್ಲಿ ನಿಮಗೆ ಯಾರು ಪರಿಚಯ ಇರಲಿಲ್ವಾ ಇಲ್ಲ ಮೇಡಂ ಪರಿಚಯ ಇರಲಿಲ್ಲ ಜನಕ್ಕೆ ನೀವು ಹೇಳಬೇಕಾಗಿತ್ತು ಅವನು ಸುಳ್ಳು ಹೇಳ್ತಿದಾನೆ ನಾನು ಅವನನ್ನು ಇವಾಗಲೇ ನೋಡಿದ್ದು ಅಂತ ಸುಳ್ಳು ಹೇಳ್ತಾ ಇದೀನಿ ನಾನು ಸುಳ್ಳು ಹೇಳ್ತಾ ಇದೀನಿ ಅಂತ ಕೈ ಹಿಡ್ಕೊಂಡು ಕಾಲಿಗೆಲ್ಲ ಬಿದ್ದೆ ಮೇಡಂ ಯಾಕೆ ಆ ಮಗುನ ಕೇಳಿದ್ದಿದ್ರೆ ನಿಮ್ಮ ಅಪ್ಪ ಯಾರು ಅಂದ್ರ ಜನರ ಮುಂದೆ ಇವನು ನಿಮ್ಮ ಅಪ್ಪನ ಹೌದಾ ಅಲ್ವಾ ಅಂತ ಕೇಳಿಸಬೇಕಾಗಿತ್ತು ಮಗು ಕೇಳಿಸೋಕೆಲ್ಲ ಬಿಟ್ಟ ಮೇಡಂ ಬಾಯಿ ಮುಚ್ಚಿಕೊಂಡು ಎತ್ತಕೊಂಡು ಓಡ್ತಾ ಬಿದ್ದೋನಿ ಹೆಂಗಮ್ಮ ಒಳ್ಳೆ ಸಿನಿಮಾ ಕತೆ ಇದ್ದಂಗ ಇದೆಯಲ್ಲ ಇಲ್ಲ ಮೇಡಂ ಇದು ಸತ್ಯ ಮೇಡಂ ನಾನು ಹೇಳ್ತಾ ಇರೋದೇ ಸತ್ಯ ಅವರು ಮಗುನ ಕರ್ಕೊಂಡು ಹೋಗುವಾಗ ನೀನು ಸುಮ್ಮನೆ ಬಿಟ್ಬಿಟ್ಟ ಬಿಟ್ಟೆ ನಾನು ಹಿಂದೆ ಓಡೋದೆ ಮೇಡಂ ಆಮೇಲೆ ಪೊಲೀಸ್ ನವರೆಲ್ಲ ಕಳ್ಕೊಂಡು ಓಡೋದೆ ಚಾಕು ಎತ್ತಕೊಂಡು ತಿಯೋದು ಬಿಡ್ತೀನಿ ನಿಮ್ಮ ಮಗು ಬೇಕಾದ್ರೆ ಬಾ ಅಂತ ಇದ್ದಾನೆ ನನ್ನ ಮಗುನ ಸಾಯಿಸ್ಬಿಟ್ರೆ ಏನು ಮಾಡಲಿ ಮೇಡಂ ಅದಕ್ಕೆ ನಮ್ಮ ಮಗು ಬೇಕು ಅಂದ್ಬಿಟ್ಟು ಓದೆ ಮೇಡಂ ಹೋಗ್ಬಿಟ್ಟು ಮಗುನ ಲಾಕ್ ಮಾಡ್ಕೊಂಡ್ಬಿಟ್ಟೆ ಲಾಕ್ ಮಾಡ್ಕೊಂಡು ಲಾಕ್ ಮಾಡ್ಬಿಟ್ಟ ಫ್ಯಾಕ್ಟರಿ ತಕ್ಕ ತಗೊಂಡು ಹೋಗಿ ಮಗುನ ಹೊಡೆದ್ಬಿಟ್ಟು ಚೆನ್ನಾಗಿ ಬಲ್ಸಂಡೆ ಬರಂಗೆ ಹೊಡೆದ್ಬಿಟ್ಟು ಯಾನ ಹಸಿ ಕಡ್ಡಿಲಿ ನಮ್ಮ ಮಗುನ ಹಿಂಸೆ ಮಾಡ್ಬಿಟ್ಟು ನಿನ್ನ ಕಣ್ಣ ಮುಂದೆ ಎತ್ತಕೊಂಡು ಓಡೋದ್ನಲ್ಲ ಅದೇ ಮೇಡಂ ನಿನ್ನ ಗಂಡಂಗೆ ಫೋನ್ ಮಾಡ್ಲಿಲ್ವಾ ನೀನು ನಂಬರ್ ಇರಲಿಲ್ಲ ಮೇಡಂ ನನಗೆ ಫೋನ್ ಇರಲಿಲ್ಲ ನಂಬರ್ ಇರಲಿಲ್ಲ ನಿಮ್ಮ ಅತ್ತೆ ಮಾವಂಗೆ ಹೇಳದಲ್ವಾ ನಮ್ಮ ಅತ್ತೆ ಮಾವ ಅಂದ್ರೆ ನಮ್ಮ ಬಾವನು ಅವರ ಅಣ್ಣ ಅತ್ತೆ ಇರೋದು ಯಾರಿಗೆ ಸರಿ ಮಾ ಕುಟುಂಬದಲ್ಲಿ ಯಾರ್ಗಾದರೂ ಹೇಳದಲ್ವಾ ಹೇಳಲಿಕ್ಕೆ ನಂಬರ್ ಇರಲಿಲ್ಲ ಮೇಡಂ ಫೋನ್ ಇರಲಿಲ್ವಾ ಇಲ್ಲ ಮೇಡಂ ಓಕೆ ಎತ್ತಕೊಂಡಿದ್ದ ತಕ್ಷಣ ನೀವೇನ್ ಮಾಡಿದ್ರಿ ಕೂಡಲೇ ಅವನು ಹಿಂದೇನೆ ಓಡೋದ್ರಾ ಓಡೋದೆ ನಮ್ಮ ಮಗು ಕೊಡು ನೀನೇ ನನ್ನ ಗಂಡನ ಏನಕ್ಕೆ ಎತ್ಕೊಂಡು ಹೋಗ್ತಿದ್ಯಾ ಅಂದ್ರೆ ನಿಂಗೆ ಮಗು ಬೇಕು ಅಂದ್ರೆ ಬಾ ನೀನು ನನಗೆ ಹೇಳಿದ ಜಾಗತಕ್ಕೆ ಬಾ ಅಂತ ಅಂತ ಅಂದ ಆಮೇಲೆ ಪೊಲೀಸ್ನವ್ರಂಗ್ ಕರ್ಕೊಂಡು ಹೋದ್ರೆ ಎಲ್ಲೂ ಸಿಗ್ಲಿಲ್ಲ ಎಲ್ಲ ಬಾಚಿಕೊಂಡಿದ್ನೋ ಆಮೇಲೆ ಫೋನ್ ಕಾಲ್ ಬಂತು ಪೊಲೀಸ್ನವ್ರಿಗೆ ಅವಾಗ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಅವನ್ನ ನಿನ್ ಬಿಟ್ರೆ ಅವನ್ ಬರ್ತಾನೆ ಲಾಕ್ ಮಾಡ್ಬೋದು ಹೋಗಮ್ಮ ಅಂತ ಕಳಿಸಿದ್ರು ಯಾರು ಪೊಲೀಸ್ನವರು ಪೊಲೀಸ್ನವರು ಓದೆ ನಾನು ಎಲ್ಲಿ ನನ್ನ ಮಗು ತೋರಿಸು ನನ್ನ ಮಗು ಎತ್ಕೊಂಡು ಹೋಗ್ಬೇಕು ಏನಕ್ಕೆ ಎತ್ಕೊಂಬಂದಿದ್ಯಾ ಯಾವ ಪೊಲೀಸ್ ಸ್ಟೇಷನ್ ಅಮ್ಮ ನೀನು ಪೊಲೀಸ್ ಸ್ಟೇಷನ್ ವಿಷಯ ಹೇಳ್ತಿದ್ಯಾ ಪೊಲೀಸ್ ಅವರು ಹಾಗೆ ಮಾಡಕ್ಕಾಗಲ್ಲ ನೀ ನಿಜ ಹೇಳಬೇಕು ನಿಜವಾಗ್ಲೂ ಮೇಡಂ ಯಾಕೆ ಅಂತಂದ್ರೆ ನೀನು ಮತ್ತೆ ಅವರಿಗೂ ಕಷ್ಟದಲ್ಲಿ ಸಿಕ್ಕಾಕೊತ್ತಾರೆ ಇನ್ನೊಂದು ಸುಳ್ಳಿಂದ ಇನ್ನೊಂದು ಜೀವನ ಹಾಳಾಗುತ್ತೆ ನಿಜವಾಗ್ಲೂ ಮೇಡಂ ನಾ ಹೇಳೋದೆಲ್ಲ ಸತ್ಯ ಮೇಡಂ ಸುಳ್ಳು ಏನು ಹೇಳ್ತಾ ಇಲ್ಲ ಮೇಡಂ ನೀನೊಂದು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆಮ್ಮ ನೀನು ನೋಡಮ್ಮ ನಾವು ಹೇಳ್ತೀವಿ ಕೇಳು ನಾವು ನಮ್ಮ ಜಾಗೃತಿಯಲ್ಲಿ ಇರಬೇಕು ತಾಯಿ ಪ್ರತಿಯೊಂದಕ್ಕೂ ನಮಗೆ ನಮ್ಮನ್ನ ಮೋಸ ಮಾಡೋದು ಅಥವಾ ನಮ್ಮನ್ನ ಹಾದಿ ತಪ್ಪಿಸೋರು ನಮ್ಮ ಸುತ್ತಮುತ್ತ ಇರ್ತಾರೆ ಸರಿ ಎಲ್ಲಿಗೆ ಬರಕ್ಕೆ ಹೇಳ್ದ ನಾನು ಕೆಲಸ ಮಾಡೋ ಫ್ಯಾಕ್ಟರಿ ಹತ್ರ ಬಾ ಅಂತ ಹೇಳಿದ್ರು ಯಾವ ಫ್ಯಾಕ್ಟರಿ ಕೆಲಸ ಮಾಡ್ತಿದ್ರಿ ಅವನ ನೀವ ಅವನು ಯಾವ ಫ್ಯಾಕ್ಟರಿ ಮಾಡ್ತಿದ್ದ ಅವನು ಇದು ಕೆಮಿಕಲ್ಸ್ ಫ್ಯಾಕ್ಟರಿ ನೀವು ಅಲ್ಲಿಗೆ ಹೋದ್ರಾ ಹೋದೆ ಎಷ್ಟು ಗಂಟೆ ಬೆಳಗ್ಗೆ 12:30 11:30 ಮಗು ಎತ್ಕೊಂಡು ಹೋಗಿರೋ ದಿನನೇನ ಅಥವಾ ಮಾರ್ನೆ ದಿನನ ಮಾರ್ನೆ ದಿನ ಮಾರ್ನೆ ದಿನ ಹೋದೆ ಒಳಗಡೆ ಐತೆ ಕರ್ಕೊಂಡು ಹೋಗಿ ನಿಮ್ಮ ಮಗು ಅಂದ್ರೆ ಮಗು ಎತ್ಕೊಂಡು ಹೋಗಿದ್ದ ದಿನ ನೀವು ಗಂಡಂಗೂ ಹೇಳಲಿಲ್ಲ ನಂಬರ್ ಇರಲಿಲ್ಲ ಮೇಡಂ ಹೇಳಿನ ಆಮೇಲೆ ಮಗು ಒಳಗಡೆ ಐತೆ ನಿಮಗೆ ಮಗು ಬೇಕಾದ್ರೆ ತಗೊಂಡು ಹೋಗು ಅಂತ ಆ ಫ್ಯಾಕ್ಟರಿನಲ್ಲಿ ಯಾರು ಇರಲಿಲ್ಲವಾ ಯಾರು ಇಲ್ಲ ಮೇಡಂ ಮನೆತ್ರ ಅಂದ್ರೆ ಇವನು ಯಾರ್ದೋ ಫ್ಯಾಕ್ಟರಿನಲ್ಲಿ ಬಾಗಿಲು ತೆಗೆದುಬಿಟ್ಟು ಕಾಯ್ಕೊಂಡಿದ್ನ ಇವನು ಅಲ್ಲಿ ವಾಚ್ಮ್ಯಾನ್ ಗನ್ ಯಾರು ಇರ್ಲಿಲ್ವಾ ಅವರು ಬರ್ತಾರೆ ಹೋಗ್ತಾರೆ ಅಲ್ಲಿ ಇರಲ್ಲ ಹಾಗಾದ್ರೆ ಅದು ಫ್ಯಾಕ್ಟರಿ ಅಲ್ಲ ಅದು ಡಂಪಿಂಗ್ ಜಾಗ ಓಕೆ ಡಂಪಿಂಗ್ ಯಾರ್ಡ್ ಇರುತ್ತೆ ಓಕೆ ಆಮೇಲೆ ಹೇಳಿ ಮನೆಯಲ್ಲಿ ಮಗು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮನೇಲಿ ಬಿಡಲ್ಲ ಮಗು ಎಲ್ಲ ಅಂತ ಕೇಳ್ತಾರೆ ನನ್ನಂತ ಉಳಿಸಲ್ಲ ಏನ್ ಮಾಡೋದು ಅಂದ್ಬಿಟ್ಟು ಮಗು ಆಸೆಯಿಂದ ಒಳಕ್ ಹೋದೆ ಮೇಡಂ ಆಚೆ ಲಾಕ್ ಮಾಡ್ಬಿಟ್ಟು ಬೀಗ ಹಾಕ್ಬಿಟ್ಟ ಮೇಡಂ ಒಂದು ವಾರ ಬಿಡ್ಲಿಲ್ಲ ಊಟ ಊಟನೂ ಕೊಡದೆ ಏನು ಕೊಡದೆ ಒಳಗಡೆನೆ ಕೂಡಾಕ್ಬಿಟ್ಟು ಸಿ ಪಿ ಟ್ಯಾಬ್ಲೆಟ್ ಮಾತ್ರೆ ಹಾಕ್ಬಿಟ್ಟು ನನಗೆ ಪ್ರಜ್ಞೆ ತಪ್ಪಿಸಿ ಅವನ್ ಕೆಟ್ಟಬಿಟ್ಟೇನಿತ್ತು ಎಲ್ಲ ಬೆಳೆಸ್ಕೊಂಡ ಮಗುನ ಏನು ಮಾಡ್ದ ಮಗುನ ಕಟ್ಟಾಕ್ಬಿಟ್ಟಿದ ಮೇಡಮ್ ಮಗುನು ಬಿಡ್ಲಿಲ್ಲ ನನ್ನೂ ಲಾಕ್ ಮಾಡಿ ಇಟ್ಕೊಂಬಿಟ್ಟಿದ ಮೇಡಮ್ ಒಂದು ವಾರ ಊಟ ಮಾಡಿದೆ ಒಂದು ವಾರ ಇದೆಯಾ ಅದೇ ಕೊಡೋನು ತಿನ್ಲಿಲ್ಲ ಅಂದ್ರೆ ಮಗು ಸಾಯಿಸ್ಬಿಡ್ತೀನಿ ನಾನು ಮಗುನೆಲ್ಲ ಸಾಯಿಸ್ಬಿಡ್ತಾನೋ ಅಂತ ಬಲವಂತದಿಂದ ತಿಂತಾ ಇದ್ದೆ ಮಗು ಊಟ ತಿಂಡಿ ಕೊಡ್ತಿದ್ದ ತಾನೇ ಹ್ಞೂ ಕೊಡೋನು ಮಗು ತಿಂತಾ ಇರಲಿಲ್ಲ ನನ್ನ ಅಪ್ಪ ಅಮ್ಮನ ನೋಡ್ಬೇಕು ಅಪ್ಪನ ನೋಡ್ಬೇಕು ಅಮ್ಮನ ಜೊತೆ ಕಳಿಸ್ಬಿಡು ಅಂದ್ರೆ ಆ ಮಗುಗೆ
ಕಪ ಕಪಾಳಿಗೆ ಒಡಿಯೋದು ಕಾಲ್ ಕಲ್ಲಲ್ಲ ಜಾಡ್ಸೋದು ಎಷ್ಟು ನಾವು ನಿಮ್ಮನ್ನ ಸೆರೆಲಿಟ್ಟಿದ ಒಂದು ವಾರ ಮೇಡಂ ಒಂದು ವಾರಕ್ಕೆ ಅವೆಲ್ಲ ಆಸೆಗಳು ತಿರೋಗ್ಬಿಡ್ತಾ ನನ್ನ ಮದುವೆ ಆಗಲಿಲ್ಲ ಅಂತಂದ್ರೆ ನಿನಗೆ ಸಾಯಿಸ್ಬಿಡ್ತೀನಿ ನಿನ್ನ ಮಗನು ನಿನ್ನ ಆಚೆ ಕಳಸಲ್ಲ ಸಾಯಿಸ್ಬಿಡ್ತೀನಿ ನನಗೆ ದುಡ್ಡು ಕೊಡು ಒಡವೆ ಕೊಡು ಅಂತ ಟಾರ್ಚರ್ ಮಾಡೋನು ಮೇಡಂ ಆಮೇಲೆ ಏನು ಮಾಡಿದ್ರಿ ಆಮೇಲೆ ಹೆಂಗಪ್ಪ ಹೊರಗೆ ಹೋಗೋದು ಹೆಂಗ ಹೊರಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರೋನೋ ಅವನು ಬಾತ್ರೂಮ್ ಗೆ ಫ್ಯಾಕ್ಟರಿ ತಕ್ಕೆ ಒಲೆ ಹಸ್ಬರಕ್ಕೆ ಹೋಗ್ತಾ ಇರೋನು 6 ದಿವಸ ತನಕ ಫ್ಯಾಕ್ಟರಿ ಓಪನ್ ಏ ಇಲ್ವಾ ಬೇರೆಯವರು ಯಾರು ಬರಲೇ ಇಲ್ವಾ ನೀವು ನೋಡ್ತಾ ಇದ್ದೀರಾ ಸುವರ್ಣ ಇದು ಕಥೆಯಲ್ಲ ಜೀವನ 6 ದಿವಸ ತನಕ ಫ್ಯಾಕ್ಟರಿ ಓಪನ್ ಏ ಇಲ್ವಾ ಬೇರೆಯವರು ಯಾರು ಬರಲೇ ಇಲ್ವಾ ಬರ್ತಾರೋ ಆಚೆ ಬೀಗ ಹಾಕೊಂಡು ಅವನು ಕೆಲಸ ಮಾಡ್ಕೊಂಡು ಹೋಗೋಕ ಆಗಲಿಲ್ವಾ ನಿಮಗೆ ಬಾಯಿ ಕಟ್ಬಿಡಿದೋ ಮೇಡಂ ಹೆಂಗ್ 6 ದಿನ ನಿಮಗೆ ಏನೇನು ಹಿಂಸೆ ಕೊಟ್ಟ ತಾಯಿ ರಿಪೇಸ್ ದೊಣ್ಣೆಲ್ಲ ಒಡೆಯೋದು ನನ್ನ ಮದ್ದೆ ಆಗು ಅಂತ ಕನ್ವರ್ಸ್ ಮಾಡೋದು ಮಾಂಗಲ್ಯ ಕಿತಿ ಕಿತಿ ಹಸಿಯೋದು ಇದು ನಿನ್ನ ಗಂಡ ಕಟ್ಟಿರೋದು ಬೇಡ ನಾನು ಹೊಸ್ತ ಕಟ್ತೀನಿ ಅನ್ನೋದು ಅದು ಹೆಂಗಮ್ಮ ಏಕಾಏಕಿ ಯಾರಾದರೂ ಬಂದು ಹಂಗ್ ಮಾಡಕ್ಕೆ ಸಾಧ್ಯ ಅಂದ್ರೆ ನನ್ನೇ ತಪ್ಪು ಅಂತ ಹೇಳ್ತಿರೋ ಮೇಡಂ ನಿಮ್ಮ ಬಗ್ಗೆ ನಮಗೆ ಅನುಮಾನದಿಂದ ಕೇಳ್ತಿಲ್ಲಮ್ಮ ಇದು ನೋಡ್ತಿರೋರಿಗೆ ಈ ತರದ ಒಂದು ಅನುಮಾನದ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಯನ್ನ ನಾನು ನಿಮ್ಮಲ್ಲಿ ಕೇಳ್ತಾ ಇದೀನಿ ಅಷ್ಟೇ ಅಂದ್ರೆ ನಾನು ಸ್ಕೂಲ್ ಗೆ ಹೋಗ್ತಿದ್ದಾಗ ನನ್ನ ಮದುವೆ ಆಕಿನ ಮೊದಲು ನನ್ನ ಮದುವೆ ಆದಾಗ ಎಲ್ಲ ಅವನು ಅಬ್ಸರ್ವ್ ಮಾಡಿದಾನೆ ನಮ್ಮ ಚಿಕ್ಕಪ್ಪರ ಮನೆಗೆ ನೀವು ಅವನ್ನ ನೋಡಿದಿರಾ ಹಾಗಾದ್ರೆ ಇಲ್ಲ ಮೇಡಂ ಇದು ಹಳೆ ಪ್ರೇಮ ಹಾಗಾದ್ರೆ ನಮ್ಮ ಮದುವೆ ಆದ್ಮೇಲೆ ನೋಡಿರೋದು ಈಗ ಬೇಟೆ ಅದೆ ಅಂತ ಇದು ನಿಮಗೆ ಗೊತ್ತಿಲ್ಲ ಅವನು ನಿಮ್ಮನ್ನ ಪ್ರೀತಿಸುತ್ತಿದ್ದ ಹಾಗಾದ್ರೆ ಇರಿ ಅಲ್ಲಿಂದ ಹೆಂಗ್ ಪರಾರಿ ಆದ್ರಿ ನೀವು ಅದೇ ಅವರು ಹಿಂಗೆಲ್ಲ ಸ್ಕೂಲ್ ಹುಡುಗರು ಎಲ್ಲ ಸೇರಿ ಕಲ್ ತಗೊಂಡು ಚೆಚ್ಚಿ ನಮ್ಮನ್ನೆಲ್ಲ ಬಿಡಿಸಿ ನಮ್ಮ ಮಗುನ ಎಲ್ಲ ಬಾಯಿ ಕಟ್ಟೋ ಎಲ್ಲ ಬಿಡಿಸಿ ಕಳಿಸ್ಬಿಟ್ರು ಸ್ಟೇಷನ್ ಅಲ್ಲಿ ಅವತ್ತು ರಾತ್ರಿನೇ ಕರೆಸ್ಬಿಟ್ಟೆ ಅವನ್ನ ಕಂಪ್ಲೇಂಟ್ ಕೊಟ್ಟು ಕರೆ ಪೊಲೀಸ್ ಸ್ಟೇಷನ್ ಹೋಗಿ ಮತ್ತೆ ವಾಪಸ್ ನೀವು ಮಗು ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗ್ರಾ ಮಗು ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟು ಇದನ್ನ ಹೇಳಿದ್ರ 6 ದಿವಸ ತನಕ ನನ್ನನ್ನ ಹೀಗ್ ಬಳಸ್ಕೊಂಡ ಅಂತ ನನ್ನ ಮಗು ಹೀಗ್ ಹೊಡಿದಾನೆ ಅಂತ ಅವರು ನಂಬಲಿಲ್ಲ ಮದುವೆ ಆಗಿರೋ ಫೋಟೋ ತೆಗೆಯೋ ನೋಡಮ್ಮ ಅವನು ಹೆಂಡತಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರು ಆಮೇಲೆ ನಮ್ಮ ತಾಯಿ ಮನೆ ಯಾರು ಅವನು ಸುರೇಶ್ ಆಮೇಲೆ ನಮ್ಮ ತಾಯಿ ಮನೆಗೆ ಮದುವೆ ಫೋಟೋ ಇದ್ದು ಆಲ್ಬಮ್ ತಗೊಂಡೋಗಿ ತೋರಿಸ್ತೆ ಆಮೇಲೆ ಇವನು ಬಾರಿ ಕಳ್ಳ ಇವನು ಅನ್ಬಿಟ್ಟು ಕರ್ಕೊಂಡ್ಬಂದು ಎಲ್ಲ ಬಾಯಿ ಬಿಡಿಸಿದ್ರು ನಾನು ಅರೆಸ್ಟ್ ಮಾಡ್ಲಿಲ್ವಾ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದ್ರು ಮೇಡಂ ಅವರು ಅಲ್ಲ ಅವನು ಜೈಲ್ಗೆ ಹೋಗ್ಲಿಲ್ವಾ ಜೈಲ್ಗೆ ಹಾಕ್ಲಿಲ್ಲ ಒಡ್ದು ಅವನಿಗೆ ಚೆಂದಾಗಿ ಒಡೆದು ಎಲ್ಲ ಮಾಡಿ ಏನಕ್ಕೆ ಈ ಥರ ಕಂಡು ಹೆಣ್ಮಕ್ಳು ಈ ಥರ ಫ್ಯಾಮಿಲಿ ಹಾಳು ಮಾಡಿಬಿಟ್ಟಲ್ಲ ಇವಾಗ ಅಂತ ಅಂದರೆ ನನಗೆ ಆ ಹುಡುಗಿ ಮೇಲೆ ಇಷ್ಟ ಇಲ್ಲ ಆ ಹುಡುಗಿ ಮೇಲೆ ಇಷ್ಟ ಇರಲಿಲ್ಲ ಜಮೀನು ಬೇಕಾಗಿತ್ತು ನನಗೆ ದುಡ್ಡು ಬೇಕಾಗಿತ್ತು ಒಡವೆ ಬೇಕಾಗಿತ್ತು ಮಗು ತೊಗೊಂಡೋದ್ರೆ ಅವಳೆಲ್ಲ ಕೊಡ್ತಾಳೆ ಅಂತ ಅಂದ್ಕೊಂಡೆ ಅವಳು ಕೊಡಲಿಲ್ಲ ಅದಕ್ಕೆ ಒಡೆದೆ ಅಂತ ಹೇಳ್ದೆ ನೀನು ಅವಾಗ ಹೇಳಬೇಕಾಗಿತ್ತು ನನ್ನನ್ನು ಹೀಗೆ ಬಳಸ್ಕೊಂಡೆ ಅಂತ ಬಳಸ್ಕೊಂಡ್ರೆ ಹೆಂಗಸರುಗಳೇ ಸರಿಗಿಲ್ಲ ನಡಿರಮ್ಮ ಆಚೆ ಅಂತ ಬೈದ್ಬಿಟ್ಟು ಯಾರು ಪೊಲೀಸ್ನವರು ನಿನ್ನ ಒಳಗೆ ನಿನ್ನ ಆಳದಲ್ಲಿ ಆ ಹುಡುಗನ ಮೇಲೆ ನಿಂಗೆ ಪ್ರೀತಿ ಇತ್ತ ಇಲ್ಲ ಮೇಡಂ ಸುಳ್ಳು ಹೇಳ್ಬೇಡ ಇಲ್ಲ ಮೇಡಂ ಆ ಪೊಲೀಸ್ ಸ್ಟೇಷನ್ ಪೊಲೀಸ್ನವರು ನಿನ್ನ ಗಂಡನ ಕರೆಸ್ಲಿಲ್ವ ಅಲ್ಲಿಗೆ ಕರೆಸಿದ್ರು ಮೇಡಂ ಕರೆಸಿದ್ರ ಏನಂದ ನಿನ್ನ ಗಂಡ ಬಂದಲ್ಲಿ ನನ್ನ ಹೆಂಡತಿನೇ ಸರಿಯಾಗಿಲ್ಲ ಅಂತ ಪೊಲೀಸ್ ಏನಂದ್ರು ನೀನೇ ಸರಿಯಾಗಿಲ್ವಂತೆ ಗಂಡನ ಜೊತೆ ನೇರ್ಪಾಗಿ ಬಾಳಾಗಮ್ಮ ಬೈದು ಕಳಿಸಿದ್ರು ಯಾರ ಜೊತೆ ಕಳಿಸ್ಕೊಟ್ರು ಗಂಡನ ಜೊತೆ ಹೋಗ್ತೀಯ ಅಂತ ಅಂದ್ರು ಹನುಮನ ಬೀಳೋರ ಜೊತೆ ನಾವು ಹೋಗಲ್ಲ ನಮ್ಮ ತಾಯಿಯರ್ ನೋಡ್ಕೊಂಡಿರ್ತೀನಿ ಮಕ್ಕಳು ಓದಿಸ್ಕೊಂಡು ಅಂತ ನಮ್ಮ ತಾಯಿಯವ್ರ ಮನೆಗೆ ಹೋದೆ ಮೇಡಮ್ ನಿಮ್ಮ ತಾಯಿ ಏನಂದ್ರು ನಮ್ಮ ತಾಯಿ ನಮ್ಮ ಯಜಮಾನ್ರಿಗೆ ಹೇಳಿದ್ರು ನಾ ಎಷ್ಟು ದಿನ ಇರ್ತೀನಿ ನಮ್ಮ ನಿಮ್ಮ ಮಾವ ಹೋದಂಗೆ ಯಾವಾಗ ಸಾವು ಅನ್ನೋದು ಬರುತ್ತೋ ನಿಮ್ಮ ಹೆಂಡತಿ ನನ್ನ ಮನೆ ಬೀಳ್ಬೇಡಪ್ಪ ಏನೋ ಕೆಟ್ಟಗಳಿಗೆ ನಡೆದೋಗಿದೆ ಮಕ್ಕಳು ಇದ್ದಾರೆ ಮಕ್ಕಳು ಭವಿಷ್ಯ ನೋಡು ಹೆಂಡತಿನ ಕರ್ಕೊಂಡೋಗಿ ಸಾಕು ಅಂತ ಅಂದರೆ ನಮ್ಮ ತಾಯಿನೇ ಬೈತಾರೆ ನಿನ್ನ ಮಗಳಿಗೆ ನೇರ್ ಸರಿಯಾಗಿ ಬುದ್ಧಿನೇ ಕಲಿಸಿಲ್ಲ ಸರಿಯಾಗಿ ಬುದ್ಧಿನೇ ಹೇಳಿಲ್ಲ ನೀನು ನಿಮ್ಮ ತಾಯಿ ಇದ್ದಾರಾ ಇದ್ದಾರೆ ಇಲ್ಲಿ ಬಂದಿದ್ದಾರಾ ಬಂದಿದ್ದಾರೆ ನಮಸ್ತೆ ಅಮ್ಮ ಹೆಸರೇನು ಲಕ್ಷ್ಮಮ್ಮ ಲಕ್ಷ್ಮಮ್ಮ ಹುಷಾರಿಲ್ವಾ ನಿಮಗೆ ಹುಷಾರಿರಲಿಲ್ಲ ನಿಮ್ಮ ಮಗಳಿಗೆ ನೀವು ಚೆನ್ನಾಗಿ ಸಾಕಿದ್ದೀರಾ ಹಾಂ ಸಾಕಿದ್ದೀವಿ ಸುರೇಶ ಅನ್ನೋರು ನಿಮ್ಮ ನೆಂಟ್ರಾ ಇಲ್ಲ ರಮ್ಮ ಅವ್ರು ನಿಮ್ಗೆ ಗೊತ್ತೇ ಇಲ್ವಾ ಗೊತ್ತೇ ಇಲ್ಲಮ್ಮ ನಿಮ್ಮ ಊರಲ್ಲೇ ಇದ್ದವ್ರಲ್ವಾ ನಮ್ಮೂರಲ್ಲಿಲ್ಲ ಅವರು ಬೇರೆ ನಮ್ಮ ಗಂಡನ ಊರನಯ್ಯಪ್ಪ ಹಾಂ ಅವರು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತು ಈ ಅಮ್ಮನಿಗೆ
ಮಧ್ಯೆ ಎಲ್ಲ ಕೆಲಸಕ್ಕೆ ಬರುವಾಗ ಹೋಗುವಾಗ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಂಡು ಆಯಪ್ಪ ಆ ಥರ ಮಾಡಿದ್ರು ದಿಟ ಅಂದರೆ ಇವ್ರಿಗೆ ಪರಿಚಯ ಆಗಿ ಆ ಥರ ಆಯಿತು. ಪರಿಚಯ ಆದಮೇಲೆ ಸ್ವಲ್ಪ ಸ್ವಲ್ಪ ಮಾತಾಡಿಸಿ ಮಾತಾಡಿಸಿ ಆಯಮ್ಮನ ಪರಿಚಯ ಮಾಡ್ಕೊಂಬಿಟ್ಟು ಕೊನೆಗೆ ಈ ಕಷ್ಟ ಕೊಟ್ಟ. ಅವ್ರ ಗಂಡ ಬಿಟ್ಟಾಗ ನೀವು ಮನೆಗೆ ಯಾಕೆ ಕರ್ಕೊಂಬಂದ್ರಿ? ಮನೆ ಗಂಡನ ಮನೆ ಕಳ್ಸೋದಲ್ವಾ? ಗಂಡನ ಮನೆ ಕಳಿಸಿದ್ದು ಅಂದರೆ ನನಗೆ ಆಯಮ್ಮ ಸ್ವಲ್ಪ ತಾಪತ್ರೆಗಿದ್ಲು. ಯಾರು ಅಲ್ಲೇನೋ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡಿ. ಯಾರು? ನೀವು? ನಮ್ಮ ಮಗಳು. ಮಗಳು? ಹಾಂ. ಅದಕ್ಕೋಸ್ಕರ ಮಗಳು ಸಾಲ ಮಾಡ್ಕೊಂಡಿದ್ಲ? ಒಂದು ಸ್ವಲ್ಪ ಉರಿ ಮಿಷನಾಗ ಸಾಲ ಮಾಡ್ಕೊಂಡಿದ್ಲು. ಓದ್ತಾ ಬರ್ತಾ ಏನೋ ಹಿಂಗೆ ಕಷ್ಟದಾಗಿದ್ಲು. ಅದಕ್ಕೆ ಅಮ್ಮ ಒಂದು ಸ್ವಲ್ಪ ಸಾಲ ಅದೆ, ಇಲ್ಲ ನಾನು ಸಾಲ ತೀರಿಸಿ ಆ ಅಪ್ಪನ ಋಣ ತೀರಿಸಿ ನನ್ನ ಮನೆಗೆ ನಾನು ಓದ್ತೀನಮ್ಮ ಅಂದರು. ಇನ್ನೇನು ಮಾಡ್ತೀರಾ? ನಾನು ಒಂಟಿ, ಮಕ್ಕಳು ಇಲ್ಲೇ ಅವೆ. ನೀವು ಒಂಟಿ ಆದರೆ ನಿಮ್ಮ ಬದುಕು ಬೇರೆ ಥರ. ಅವಳಿಗೆ ಮೂರು ಮಕ್ಕಳಿದೆ. ಇದ್ದು ಮೂರು ಮಕ್ಕಳು ಇದ್ದು ಅಂದರೆ ಅಮ್ಮಗು ಒಂಬತ್ತು ತಿಂಗಳ ಮಗ ನಾನೇ ಸಾಕೊಂಡಿದ್ದೀನಿ. ಅಲ್ಲಮ್ಮ ಈಗ ಅವಳ ಸಂಸಾರನೇ ಹೋಯ್ತಲ್ಲ. ಸಂಸಾರ ಹೋಗೋದೇನಿಲ್ಲ ಸರ್, ಅವ್ರು ಏನು ಶಾನೆ ದಿಸಿಂದ ಇಸ್ಕೊಂಡಿಲ್ಲ. ನಾನು ಸ್ವಲ್ಪ ದಿವಸ ತೊಂದರೆ ಆಯಿತು. ನೀವು ಇಟ್ಕೊಂಡಿದ್ದಲ್ಲ ತಾಯಿ, ಅವಳ ಭವಿಷ್ಯನೇ ಹೋಗ್ಬಿಟ್ಟಿದೆಲ್ಲ. ಗಂಡ ಇವಾಗ ಅವಳನ್ನು ಮನೆಯಿಂದ ಹೊರಗಾಕಿದ್ದಾನೆ. ನನ್ನ ಮಗ ಅಂತ ಮಕ್ಕಳನ್ನ ನೀವೇ ಸಾಕ್ತೀರಾ? ನಾವು ಮೊಮ್ಮಕ್ಕಳನ್ನು ನನ್ನ ಮಗ ಮಗ ಅಂತಲೇ ಕಾಪಾಡಿದೆ ಅವನ್ನ. ಪಾಪಿನ ಇವತ್ತಿನ ದಿವಸ ನನಗಂತ ಕಷ್ಟ ಕೊಟ್ಟ ಅಷ್ಟು ಪಾಪಿ ಅವನು. ಯಾರು? ಅಳಿಯ. 15 ವರ್ಷದಿಂದ ಕೊಡೋ ಹಿಂಸೆ, ನನಗೆ ಸಗ್ದಲಾಗೋ ಹಿಂಸೆ ಕೊಡ್ತ ಅವನು. ಅಷ್ಟು ಕಷ್ಟ ಕೊಟ್ಟ ಇವಾಗ ಮಕ್ಕಳು ಈ ಅಪ್ಪ ಇವನೇ ಅವನು ಇಷ್ಟು ಕಷ್ಟ ಕೊಡ್ತಾವ್ರೆ ನಮಗೆ. ಅಲ್ಲ ಅಮ್ಮ, ನೀವು ಯಾರಾದ ಜೊತೆಯಲ್ಲ ಆದ್ರೂ ಹೋಗ್ಬಿಟ್ಟು 6 ದಿನ ಇದ್ಬಿಟ್ಟು ಬಂದ್ರೆ ನಿಮ್ ಗಂಡ ಬಿಟ್ಬಿಡ್ತಾನ? ಇಲ್ಲಮ್ಮ, ನಮ್ಮ ಗಂಡ ಮಕ್ಕಳೆಲ್ಲ ಇದ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಮನೇಲೇ ಇಸ್ಕೊಂಡಿದ್ದೀನಿಲ್ಲಮ್ಮ. ನಾನು ಕಿಡ್ನಾಪ್ ಮಾಡಿ 2 ದಿವಸ ಇದ್ ಮಾಡಿರತ್ತೆ. ಗಂಡ ಮಕ್ಕಳೆಲ್ಲ ಸೇರಿ ಅಯ್ಯಮ್ಮನ ತಮ್ಮನ ಮನೆಗೆ ಹಾಕೊಂಡಿದ್ದೀವಿ. ಇವತ್ತು ಅವನು ಇದ್ ಮಾಡ್ತಾನೆ, ಇಲ್ಲ ನಾವು ವರ್ಪಾರಿ ಬರೋಕ್ಕಿಲ್ಲ. ಅಯ್ಯಮ್ಮ ಬಂದು ಕೇಳ್ತಾನ ಅವನು? ಈಗ ಬಂದು ಕೇಳಕ್ಕಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಇದ್ ಮಾಡ್ಬಿಟ್ಟವ್ರೆ. ಈಗ ಮಕ್ಕಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನ? ಯಾರು ಅವನು? ಸುರೇಶ? ಇಲ್ಲ ಇಲ್ಲ, ಮಕ್ಕಳೇನ್ ಬೇಕಿಲ್ಲ ಅವನು. ಮಕ್ಕಳು ಬೇಡ, ಇವಳು ಬೇಕು. ಅವಳ ಬೇಕು. ಗಂಡನ್ಗೆ ಮಕ್ಕಳು ಬೇಕು, ಇವಳು ಬೇಡ. ಇವಳು ಬೇಕಿಲ್ಲ, ಹಂಗೆ ಆಯಮ್ಮ ಬೇಕು, ಮಕ್ಕಳು ಬೇಕಿಲ್ಲ. ಪ್ರೀತಿಸೋ ಗಂಡನ ಜೊತೆ ಆಕೆ ಹೋಗೋ ಹಾಗಿಲ್ಲ. ಗಂಡನ್ಗೆ ಹೆಂಡತಿ ಬೇಡ, ಮಕ್ಕಳು ಬೇಕು. ಮಕ್ಕಳಿಗೆ ಯಾರು ಬೇಕು? ತಂದೆ ಬೇಕಾ ತಾಯಿ ಬೇಕಾ ಅನ್ನೋದು ಇವತ್ತು ನಿರ್ಧಾರ ಮಾಡಬೇಕಾಗಿದೆ. ನಿಮಗೆ ಗಂಡ ಬೇಕಾ ಅಮ್ಮ? ಹಾಂ ಬೇಕು. ನಿಮಗೆ ಗಂಡನ ಅವಶ್ಯಕತೆ ಇದೆಯಾ? ಹಾಂ ಇದೆ. ಅಥವಾ ಮಕ್ಕಳಿಗೆ ತಂದೆ ಅವಶ್ಯಕತೆ ಇದೆಯಾ? ಇಬ್ಬರಿಗೂ ಇದೆ. ಈ ಪ್ರಕರಣ ಬರ್ತಾ ಬರ್ತಾ ಜಟಿಲ ಆಗ್ತಾ ಇದೆ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕಿನ ನಂತರ ಇದರ ಬಗ್ಗೆ ಚರ್ಚೆ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇದು ಕಥೆಯಲ್ಲ ಜೀವನ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ. ನಿಮ್ಮ ಹೆಸರು? ರಮೇಶ್. ಎಲ್ಲಿಂದ ಬಂದಿದ್ದೀರಿ? ನಾವು ಮಾಗಡಿಯಿಂದ ಮೇಡಮ್. ಮಾಗಡಿ ಸ್ವಂತ ಊರ ಅಥವಾ ಮಾಗಡಿ ಅಕ್ಕಪಕ್ಕನ? ಇಲ್ಲ, ಸ್ವಂತ ಊರು ಮೇಡಮ್. ಸ್ವಂತ ಊರು ಮಾಗಡಿ. ಏನ್ ಮಾಡ್ಕೊಳ್ತಿದ್ದೀರಾ? ನಾವು ಉರಿಮಿಸಿದ್ ಮಾಡ್ಬೋದು. ದಿನಕ್ಕೆ ಎಷ್ಟು ಇದು ಅದರಿಂದ ಲಾಭ ಬರುತ್ತೆ? 200 ರೂಪಾಯಿ ಮಾಡ್ಬೋದು ಅಷ್ಟೇ ಮೇಡಮ್. 100? 200. 200 ರೂಪಾಯಿ. ನಿಮ್ಗೆ ಯಾವಾಗ ಮದ್ವೆ ಆಯ್ತಾ? ನಮ್ಗೆ ಆಗಲೆ 15 ವರ್ಷ ಆಯ್ತು ಮೇಡಮ್. 15 ವರ್ಷ ಆಯ್ತಾ? ನೀವು ಓದಿದ್ದೀರಾ? ಓದಿಲ್ಲ ಮೇಡಮ್. ಓದಿಲ್ಲ. ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಾವು ಅಣ್ಣ ತಮ್ಮಂದ್ರು 4 ಜನ ಮೇಡಮ್. 4 ಜನ. ಈಗ ಬೇರೆ ಬೇರೆ ಇದ್ದೀರಾ? ನಿಮ್ಗೆ ಎಷ್ಟು ವರ್ಷಕ್ಕೆ ಮದ್ವೆ ಆಯ್ತು? ನಮ್ಗೆ ಆಗಲೆ 30 ಆಗಿತ್ತು. 30 ವರ್ಷ ಆಗಿತ್ತ ನಿಮ್ಗೆ? 45 ವರ್ಷನ ನಿಮ್ಗೆ? 44 ಆಗಿದೆ. ನಿಮ್ಗೆ ಎಷ್ಟು ಮದ್ವೆ ಆಗಿದೆ? ನನ್ಗೆ 7ನೇ ಮದ್ವೆ ಮೇಡಮ್. ಇದು ನಿಮ್ಗೆ ಮೊದಲನೇ ಹೆಂಡತಿ ಮೊದಲು ಮದ್ವೆ ಆಗಿದೆ? ಎಷ್ಟನೇ ವರ್ಷದಲ್ಲಿ? ಆಗಲೆ 20 ವರ್ಷ ಆಗಿತ್ತು ನನ್ಗೆ ಅವಾಗ. ಏನಾಯ್ತಾ ಮದ್ವೆ? ನೆಲಮಂಗಲದಲ್ಲಿ ಇದ್ದಾರೆ ಅವರು. ಆಕೆ ನೆಲಮಂಗಲದಲ್ಲಿ ಇದ್ದಾರಾ? ಯಾಕೆ? ಅದು ಹಿಂಗೆ ಅವರು ಅವ್ರದ್ದೊಂಥರ. ನಿಮ್ಮ ಹೆಂಡತಿ ಏನು ಕೆಲಸ ಮಾಡ್ತಾರೆ? ಅಲ್ಲ, ಅವರು ತರಕಾರಿ ವ್ಯಾಪಾರ ಮಾಡ್ತಾರೆ. ಅವರು ತರಕಾರಿ ವ್ಯಾಪಾರ ಮಾಡ್ತಾರೆ ನಮಗೆ. ಆಕೆ ಓದಿದಾರಾ? ಹ್ಞೂ, ಓದಿದಾರೆ. ಅವರು ಮಕ್ಕಳಿದೆಯಾ ಅವ್ರಿಗೆ? ಇಬ್ಬರು ಗಂಡು ಮಕ್ಕಳು ಇದ್ದಾರೆ. ಇಬ್ಬರು ಗಂಡು ಮಕ್ಕಳು? ಯಾವ ವಯಸ್ಸಿನವರು? ಆಗಲೆ 20 ವರ್ಷ ಆಗುತ್ತೆ ನಮ್ಮ ದೊಡ್ಡ ಮಗನಿಗೆ. 20 ವರ್ಷ. ಅಂದರೆ ಏನ್ರಿ, ಮಕ್ಕಳು ಎರಡೆರಡು ಮಕ್ಕಳು ಕೊಟ್ಬಿಟ್ಟು ನೀವು ಓಡಿಸ್ಬಿಡುದಾ? ಇಲ್ಲ, ಓಡಿಸಿಲ್ಲ ಮೇಡಮ್ ನಾನೇನು. ಅಲ್ಲ, 20 ವರ್ಷ ಅಂತಂದ್ರೆ ನೋಡಿ, ಅವರಿಗೆ ಎರಡು ಗಂಡು ಮಕ್ಕಳು. ಪಾಪ ಆಕೆ ಇನ್ನೂ ತರಕಾರಿ ಮಾರ್ತಿದ್ದಾರೆ. ಹೋಗ್ಲಿ, ಅವರಿಗೆ ನೀವು ಡೈವರ್ಸ್ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ ಮೇಡಮ್. ಡೈವರ್ಸ್ ಕೊಡದೆ
ಮದುವೆ ಮಾಡ್ಕೊಂಡಿದ್ದೀರಾ? ಇದು ತಪ್ಪು, ಕಾನೂನಿನ ಪ್ರಕಾರ ಇದು ವಿರುದ್ಧ ಅಂತ ಏನಾದರೂ ತಮಗೆ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಅದು ನನಗೆ ಅವಾಗ ಆ ಥರ ಟಾರ್ಚರ್ ಕೊಟ್ಟರು. ಅವಾಗ ನಮಗೆ ಯಾವ ಟಾರ್ಚರ್ ಕೊಟ್ಟಿತ್ತು? ಯಾವ ಟಾರ್ಚರ್ ಕೊಟ್ಟರು ಅವ್ರು ಗೊತ್ತಿಲ್ಲ. ಅವ್ರು ಹೇಳೋಕ್ಕಾಗಲ್ಲ. ಈಗ ನಾವು ಗಂಡಸರು ಹೆಂಡತಿಗೆ ತೊಂದರೆ ಕೊಡ್ತಾರೆ ಅಂತ ಸಾಧಾರಣವಾಗಿ ಹೇಳ್ತಾರೆ. ಆದರೆ ಹೆಂಡತಿ ಗಂಡಂಗೆ ತೊಂದರೆ ಕೊಟ್ಟಿದ್ದಾಳೆ ಅಂತಂದರೆ ನಮಗೂ ಕೂಡ ಒಂದಿಷ್ಟು ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತಲ್ವಾ ರಮೇಶ್ ಅವರೇ? ಎರಡನೇ ಮದುವೆ ಆಗಿ 15 ವರ್ಷ ಆಯ್ತಾ? ಇವ್ರಿಗೆ ಎಷ್ಟು ಮಕ್ಕಳು? ಇವ್ರಿಗೆ 2 ಹೆಣ್ಮಕ್ಳು, ಒಬ್ಬ ಗಂಡ ಮಗ. ಇವ್ರಿಗೆ 3, ಅವ್ರಿಗೆ 2, 5 ಮಕ್ಕಳು ನಿಮ್ಗೆ ಒಟ್ಟು. ಆಸ್ತಿ ಇದೆಯಾ ನಿಮಗೆ? ಆಸ್ತಿ ಇಲ್ಲ ಮೇಡಮ್. ಕೂಲಿ ಮಾಡಬೇಕು. ಮನೆ ಮನೆ ಇತ್ತು ನೆಲಮಂಗಲದವ್ರಿಗೆನೆ, ಅವ್ರಿಗೆ ಮಾರ್ಬಿಟ್ಟು ಅವ್ರಿಗೆ ದುಡ್ಡು ತಾಣಂಟು. ಮೊದಲನೇ ಹೆಂಡತಿಗೆನೆ ಕೊಟ್ಬಿಟ್ರಿ ತಾಣಂಟವ್ರು. ಈಗ ಎಲ್ಲಿ ವಾಸ ಆಗಿದ್ದೀರಾ ನೀವು? ಗೌರ್ಮೆಂಟ್ ಮನೇಲಿ ಇದ್ದೀವಿ ಮೇಡಮ್. ಮನೇನೂ ಇರಲಿಲ್ಲ. ಸರ್ಕಾರ ಮನೆ ಕೊಟ್ಟಿದೆ ನಿಮಗೆ? ಎರಡನೇ ಮದುವೆನು ನಿಮ್ದು ಲವ್ವಾ? ಇಲ್ಲ ಮೇಡಮ್. ಲವ್ ಮ್ಯಾರೇಜ್ ಅಂತ ಹೇಳಿದ್ರೆ ಅವರು ಒಂದ್ ವರ್ಷ ಇಷ್ಟಪಟ್ಟಿದ್ರಂತೆ. ಅಲ್ಲಿಂದ ಬಂದ್ಬಿಟ್ಟೆ ನಾನು. ಎಲ್ಲೂ ಮನೆ ಕಳಕ್ಕೆ ಜಾಗ ಇರ್ಲಿಲ್ಲ. ಯಾರೂ ಅಣ್ಣ ತಮ್ಮದಿರು ಏನು ಮಾಡ್ಲಿಲ್ಲ. ನಿಮ್ ಹೆಂಡತಿ ಬಿಟ್ಟು ನಿಮ್ಗೆ ಅವರು ಹೊಟ್ಟೋದ್ರಲ್ಲ, ಅದಕ್ಕೂ ಈ ಮದ್ವೆ ಆಗೋಕು ಎಷ್ಟ್ ತಿಂಗಳು? ಒಂದೂವರೆ ವರ್ಷ. ಅಲ್ಲಿಂದ ಬಂದ್ಮೇಲೆ ಒಂದೂವರೆ ವರ್ಷ. ಇವ್ರನ್ನ ಮದ್ವೆ ಆಗ್ಬೇಕಾದ್ರೆ 1 ವರ್ಷ ಆಯ್ತಾ? ಅಷ್ಟೊತ್ತಿಗೆ 1 ವರ್ಷ ನೀವು ಲವ್ ಮಾಡ್ಬಿಟ್ಟಿದ್ರಂತಲ್ಲ. ಮತ್ತೆ ಮಗಳೇನ? ನಿಮ್ಮ ಅತ್ತೆ ಮಗಳೇನಾ? ನೀವು ನಿಮ್ಮ ಅತ್ತೆನ್ ಕೇಳ್ಕೊಂಡ್ರಂತಲ್ಲ, ನಮ್ಮ ಮನೇಲಿ ದೀಪ ಹಚ್ಚೋರು ಯಾರಿಲ್ಲ, ನನಗೆ ಹೆಣ್ ಕೊಡು, ನಾನು ಬದುಕೋತೀನಿ ಅಂತ ಕೇಳಿದ್ರಂತೆ. ನೋಡಿ, ನಿಮ್ ಮಾತ್ ನಂಬಿ ಅವರು ಹೈಸ್ಕೂಲ್ ಓದ್ತಿದ್ದಂತ ಒಂದು ಹುಡುಗಿನ ಮದುವೆ ಮಾಡ್ಕೊಂಡ್ರು. ನೀವ್ ಹೇಳಿ ರಮೇಶ್, 3 ಮಕ್ಕಳನ್ನ ಯಾರು ನೋಡ್ಕೋತಾರೆ? ಇಲ್ಲಿ ಬಂದಿ ಆ ತರ ನಿಮ್ಗೆ ಹೇಳಿರ್ಬೇಕಷ್ಟೇನೆ ಮೇಡಮ್. ಇಲ್ಲ, ತಪ್ಪು ತಿಳ್ಕೋಬೇಡಿ. ಆಕೆಗ್ ನೀವು ಬೇಕು ಬೇಕು ಮೇಡಮ್. ಇಲ್ಲಿ ಬಂದಿ ನಮ್ಗೆ ಇದು ನಾನು ಯಾವತ್ತು ನನ್ ಜೂಮ್ ಯಾರೋ ಸರಿಪಡಿಸ್ತಾರೆ ಅಂತಂದ್ರೆ, ಜೀವನ ಸರಿಪಡಿಸ್ಕೊಡ್ತಾರೆ ಅಂದ್ರೆ ಯಾವ 100 ಬಾಗಿಲು ತಟ್ತಾರೆ? ಅದ್ ತಪ್ಪು ಅಂತ ಹೇಳಕ್ ಆಗಲ್ಲ ರಮೇಶ್ ಅವ್ರೆ. ಈಗ ಒಂದ್ ಯೋಚನೆ ಮಾಡಿ ರಮೇಶ್, ಆ ಮಕ್ಕಳ ಬಗ್ಗೆ, 3 ಮಕ್ಕಳು, ಅವ್ರು ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು? ಅವ್ರ ಗಂಡನ ಮನೆ ಇರ್ಬೇಕು. ಸುಮ್ನೆ ಮಕ್ಕಳು ತಪ್ಪೇನು ರಮೇಶ್? ಏನು ಇಲ್ಲ, ತಪ್ಪೇನಿಲ್ಲ. ಮತ್ತೆ ನೀವು ಜನ್ಮ ಕೊಟ್ಟಿದ್ ತಪ್ಪ, ಆಕೆ ಹೆತ್ತಿದ್ ತಪ್ಪ? ಏನಿಲ್ಲ, ನಾನೊಬ್ಬ ಸಾಕತಾ ಇದ್ದೀನಲ್ಲ ನಮ್ಮನೇಲೇ. ನಾನು ಯಾರನ್ನು ಬಿಟ್ಟಿಲ್ಲ. ನಮ್ಮ ಮಗನ್ನ. ಮಕ್ಕಳು 3 ನಿಮ್ಮ ಹತ್ರ ಇದೆಯಾ? ಅವ್ರ ಜಿಮ್ಮಲ್ಲಿ ಇಬ್ರವ್ರೆ. ಇಲ್ಲಿ ನನ್ನ ಗಂಡ ಮಗ ನಾನು. ಇಲ್ಲ, ಹಂಚ್ಕೊಂಡಿಲ್ಲ. ಏನು ಹಂಚ್ಕೋಬೇಡಿ. ಇಲ್ಲ ಇಲ್ಲ, ನಿಮಗೆ ಗಂಡ ಮಗು ಬೇಕು, 2 ಹೆಣ್ಮಕ್ಳು ಬೇಡ. ಅಲ್ಲಿ ಜಾಸ್ತಿ ಗಲಾಟೆ ಮಾಡ್ತಾನೆ ಅಂತ ನಮ್ಮ ಅತ್ತೆಯವರನ್ನೇ ಕರ್ಕೊಂಡ್ಬಂದು ಅಲ್ಲೇ ಇರ್ಸವ್ರೆ ನನ್ನ ಕೇಳಿಬೇಕಾದ್ರೆ ಅವ್ರು ಹೇಳ್ತಾರೆ. ಇಲ್ಲ ಇಲ್ಲ, ನಿಮ್ಮ ಅತ್ತೆನೂ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ಹೆಂಡತಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ. ಏನು ತಪ್ಪು ಮಾಡಿಲ್ಲ. ಯಾರು? ನನ್ನಂತೂ ತಪ್ಪು ಏನು? ನೀವು ತಪ್ಪು ಮಾಡಲಿಲ್ಲ ರಮೇಶ್, ನಿಮ್ದು ಯಾವ ಕಡೆಯಿಂದನೂ ತಪ್ಪಿಲ್ಲ. ಆದ್ರೆ ನಮ್ದು ಒಂದೇ ಪ್ರಶ್ನೆ, ನಿಮ್ ಹೆಂಡತಿನ ಯಾಕೆ ನೀವು ಬಿಡುವಂತ ಪರಿಸ್ಥಿತಿ ಬಂತು? ಪರಿಸ್ಥಿತಿ ಅಂದ್ರೆ ಅವರು ನಾವು ಹೇಳಿದ ಮಾತು ಕೇಳಲಿಲ್ಲ ಮೇಡಮ್. ಇಲ್ಲೇ ಇರಿ, ಇಲ್ಲೇ ಕೆಲಸ ಮಾಡಿ ಅಂತ ಎಷ್ಟೋ ಹೇಳಿದೆ. ಅವ್ರು ನಾನು ಅಲ್ಲೇ ಕೆಲಸಕ್ಕೆ ಹೋಯ್ತೀನಿ, ಅಲ್ಲೇ ಊರಲ್ಲೇ ಇರ್ತೀನಿ, ಊರಲ್ಲೇ ಇರ್ತೀನಿ ಅನ್ನೋರು. ಅಲ್ಲಿಗೆ ಅಲ್ಲೇ ಹೋಯ್ತೀನಿ ಅನ್ನೋರು. ಈಗ ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ರು, ಪೊಲೀಸ್ ಕಂಪ್ಲೇಂಟ್ ಆಗಿತ್ತ? ಆಗೈತೆ ಆಗೈತೆ ಮೇಡಮ್. ಪೊಲೀಸ್ ಕಂಪ್ಲೇಂಟ್ ಆಗಿತ್ತು, ನೀವು ಹೋಗಿದ್ರಿ? ಹೋಗಿದ್ವಿ ಅಲ್ವಾ. ಆಕೆನ 6 ದಿನ ಯಾರೋ ಒಬ್ಬ ದುರುಳ ಲಾಕಪ್ ನಲ್ಲಿ ಹಾಕಿ ಅವಳ ಮೇಲೆ ಕೊಡಬಾರ್ದು ಹಿಂಸೆ ಕೊಟ್ರು. ಆಗ ನೀವು ಹೋಗಿದ್ದ ಕೇಳಿಬೇಕಾದ್ರೆ ನಾನು ಫೋನ್ ಮಾಡಿ ಅವ್ರು ಯಾವಾಗ ಫೋನ್ ಮಾಡ್ತಾರೋ ಅವಾಗ ಎಷ್ಟೊತ್ತನ ಆಗಲಿ ಹೋಗಿದ್ದೀನಿ. ನೀವು ಆ ಸುರೇಶ್ ಅನ್ನೋನ್ನ ನೋಡಿದ್ರ? ಇವತ್ತು ನೋಡಿದೆ ಮೇಡಮ್. ಅವ್ರೆ ಹೋಗಿದ್ದು ಅವನ್ನ ಇವತ್ತು ಹಿಡ್ಕೋಬೋದಾಯ್ತು. ಒಂದಿಬ್ರು ಅಮ್ಮಂತಾರು ಇದ್ದೀರ ಗಂಡಸರು, ಹಿಡಿಬೋದಾಯ್ತು. ಅಕ್ಕರು ಎಲ್ಲ ಹೋಗಿದ್ರು, ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಆ ಕಾಡೊಳಗೆ ಆ ಫ್ಯಾಕ್ಟ್ರಿ ಇತ್ತಂತೆ, ನಿರ್ಜನವಾದ ಜಾಗದಲ್ಲಿ ತಗೊಂಡೋಗಿ ಆ ಮಗುನ ಒಳಗಡೆ ಇಟ್ಕೊಂಡು ಈ ಹೆಣ್ಣು ಮಗಳನ್ನ ಅವನಷ್ಟು ಟಾರ್ಚರ್ ಮಾಡಿ ತನ್ಗೆ ಹೆಂಗ್ ಬೇಕು ಹಂಗ್ ಬಳಸ್ಕೊಂಡ. ಬಟ್ ಒಂದು ಅದ್ರಲ್ಲಿ ಅವಳದೇನ್ ತಪ್ಪಿದ್ವಿ? ಏನ್ ತಪ್ಪು ಅಂತ ಹೇಳ್ತಿಲ್ಲ. ಹೇಳ್ಬಾರ್ದು ನೀಲೇ ಬರಲ್ಲ ಮೇಡಮ್. ಈ ಘಟನೆ ಆದ್ಮೇಲೆ ನೀವು ಆಕೆಯನ್ನ ಯಾಕೆ ಸೇರಿಸ್ತಾ ಇಲ್ಲ? ಎಲ್ಲಿ ಬತ್ತಾಯಿದ್ದೀನಿ, ಹೋಯ್ತಾ ಇದ್ದೀನಿ ಮೇಡಮ್. ಮಾತಾಡ್ತೀನಿ, ಮಕ್ಕಳ ಮಾಡ್ತೀನಿ. ಹೆಂಡತಿನ ಮನೆಗೆ ಕರ್ಕೊಂಡೋಗಿ ಸಂಸಾರ ಮಾಡ್ಬೇಕಲ್ವಾ ನೀವು? ನೀವು ಒಂದಾಗ್ಬೇಕಲ್ವಾ? ಒಂದಾಗ್ಬೇಕು ಅಂದ್ರೆ ಅಲ್ಲೊಂದು ಪಿಸ ಅವ್ರ ಕೈಲಿ ಆಗಲ್ಲ. ಅವ್ರ ಅಮ್ಮನಿಗೆ, ಅವ್ರ ಅಮ್ಮನ ಕರ್ಕೊಂಡೋಗಿ ಇಟ್ಕೊಳ್ಳಿ. ಹಂಗೆ ಮಾಡ್ತೀನಿ ಬಿಡಿ, ಅಲ್ಲೇ ಇರ್ಲಿ ಅಲ್ವಾ. ಹಂಗೆ ಮಾಡ್ತೀನಿ. ಯಾಕೆಂದ್ರೆ ನೋಡಿ, ಹಾಳು ಮಾಡೋರು ನಮ್ ಸುತ್ತಮುತ್ತ ತುಂಬಾ ಜನ ಇರ್ತಾರೆ ಮೇಡಮ್. ನಿಮಗೆ ಹೆಂಡತಿ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ ಮೇಡಮ್. ಯಾಕೆ ಕೋಪ ಮಾಡ್ಕೊಂಡು ನಾನು ಯಾವ ಇದಕ್ಕೆ ಹೋಗಲಿ? ಯಾರ ಮೇಲೆ ಎಷ್ಟು ದಿವಸ ಬದುಕಿರ್ತೀವಿ ನಾವು?
ಸರಿಯಾದ ಮಾತು ಹೇಳಿದ್ರು. ನಾವು ಯಾರ ಮೇಲೆ ದ್ವೇಷ ಸಾಕ್ತೀವಿ, ಎಷ್ಟು ಸಾಕುತ್ತಿರ್ತೀವಿ ನೋಡಿ. ಗಂಡ ಇಲ್ಲದೇ ಇರೋ ಹೆಣ್ಣು ಅಂತಂದ್ರೆ ಆಕೆಗೆ ಆಳುಗೊಬ್ಬ ಕಲ್ಲು ಹಾಕ್ತಾರಲ್ಲ, ಹಂಗೆ ಕಲ್ಲು ಹಾಕ್ತಾರೆ ಈ ಸಮಾಜ. ಸುರೇಶ್ ಹೀಗೆ ಮಾಡಿದಾನೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಇವ್ರಿಗೆ ಹೋದೆ, ಇವ್ರ ಊರಿಗೆ ಹಿಂಗೆ ಫೋನ್ ಮಾಡೋದು. ಅಟ್ಟಾರೆ ಅವ್ರ ಅಣ್ಣಂಗೆ ನಂಬರ್ ಕೊಟ್ಬಿಟ್ಟು ನಂಬರ್ ಎಲ್ಲ ಇಸ್ಕೊಂಡ್ಬಿಟ್ಟಿದ್ದ ನಾನು. ಯಾವಾಗಲೂ ಹಂಗೆ ಹಿಂಗೆ ಅಂತ ಫೋನ್ ಮಾಡಿ ಗದರ್ಸೋದು. ಲಾಕಪ್ ಅಲ್ಲಿ ಹಾಕಿದಾಗ್ಲೇ ನಿಮಗೆ ಗೊತ್ತಾಗಿರ್ಲಿಲ್ವಾ? ಇಲ್ಲ, ಅವಾಗ ಗೊತ್ತಿಲ್ಲ ಮೇಡಮ್. ಕಿಡ್ನಾಪ್ ಮಾಡಿದ್ನಲ್ಲ, ಅವಾಗ ನೀವು ಹೋಗಿರ್ಲಿಲ್ವಾ? ಇಲ್ಲ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಅಷ್ಟೊತ್ತು ಕಾಲೇ ಬಿಡ್ಸ್ಕೊಂಡು ಹೊಂಟೋಗಿದ್ರು ಮೇಡಮ್. ಅವ್ರನ್ನ ಬಿಡ್ಸ್ಕೊಂಡು ಬಂದು ಅವ್ರ ಕಡೆನೆ ಬಿಡಿಸಿ ಅದೇನೋ ಇದು ಮಾಡ್ಕೊಂಡು ಕರ್ಕೊಂಡು ಹೊಂಟೋಗಿದ್ರು. ನಿಮ್ಗೆ ಅವ್ನ ಕಂಡ್ರೆ ಭಯ ಇದೆಯಾ ಏನಾದ್ರು, ಏನಾದ್ರೂ ಮಾಡ್ತಾನೆ? ಇಲ್ಲ ಇಲ್ಲ, ನನ್ಗೇನು ಭಯ. ಯಾಕೆಂದ್ರೆ ಆತರ ಹೆದರಿಕೆ ಇದ್ರೆ ನಿಮಗೆ ರಕ್ಷಣೆ ಸಿಕ್ಕುತ್ತೆ. ನಾವು ನಿಮ್ಗೆ ರಕ್ಷಣೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ, ನಿಮ್ ಸಂಸಾರ ಹಾಳು ಮಾಡ್ಲಿಕ್ಕೆ ಬಿಡೋದಿಲ್ಲ. ಆಯ್ತು ಮೇಡಮ್. ರಮೇಶ್ ಅವರೇ ಹೇಳಿ, ನಿಮ್ಗೆ ಇಷ್ಟೊಂದು ಒಳ್ಳೆ ಹೃದಯ ಇದೆ, ಹೃದಯವಂತಿಕೆ ಇದೆ, ನೀವ್ ಯಾಕೆ ನಿಮ್ಮ ಹೆಂಡತಿ ಮಕ್ಕಳನ್ನ ಅವ್ರಿಗೊಂದು ನೆಲೆ ಕಲ್ಪಿಸಿ, ಸರ್ಕಾರ ಕೊಟ್ಟಿರೋ ಮನೆ ಇದೆ ಆ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಇಟ್ಕೊಳ್ಳಿ ನಿಮ್ ಮಕ್ಕಳನ್ನ, ನಿಮ್ ಹೆಂಡತಿನ? ಕರ್ಕೊಂಡು ಹೋಯ್ತೀನಿ ಮೇಡಮ್ ಅವ್ರೆ. ಅಲ್ವಾ, ತಪ್ಪೇ ಇಲ್ಲದೆ ಇದ್ದಾಗ ಅಗ್ನಿ ಪರೀಕ್ಷೆಗೆ ಒಳಪಡಿಸುವಂತ ಗಂಡಸರಿದ್ದಾರೆ ನಮ್ ಲೋಕದಲ್ಲಿ. ಆದ್ರೆ ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಂಡು ಆಕೆಗೆ ಬದುಕ್ ಕೊಡ್ತೀನಿ, ಆಕೆ ತಪ್ಪಿಲ್ಲ ಅಂತ ಹೇಳುವಂತ ರಮೇಶ್ ಅಂತವರು ಇದ್ದಾರೆ. ಇಂಥ ಗಂಡಸರ ಸಂಖ್ಯೆ ಜಾಸ್ತಿ ಆಗ್ಬೇಕು ಈ ದೇಶದಲ್ಲಿ. ಈ ಕಥೆಯ ಮುಂದಿನ ಭಾಗವನ್ನ ನಾವು ಬ್ರೇಕಿನ ನಂತರ ನೋಡೋಣ. ಒಂದು ಸಣ್ಣ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇದು ಕಥೆಯಲ್ಲ ಜೀವನ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ರಾಮರಾಜ್ ಪಂಚಗಳು ಮತ್ತು ಶರ್ಟುಗಳು ಅರ್ಪಿಸುವ ಕಥೆಯಲ್ಲ ಜೀವನ, ಪವರ್ಡ್ ಬೈ ಹೊಸ ಅಮೃತಾಂಜನ್ ಸ್ಟ್ರಾಂಗ್. ವೀಕ್ಷಕರೇ, ನೀವು ಕೇಳಿದ್ರಿ ಈವರೆಗೆ ಈ ಇಬ್ಬರ ಇವರ ಬದುಕು ಏನೇನು ತಿರುವನ್ನು ಪಡ್ಕೊಳ್ತು ಅಂತ. ಈಗ ಮಕ್ಕಳಿದ್ದಾರೆ, ನಮ್ಮ ಕನಸನ್ನು ಅವ್ರ ಬಗ್ಗೆ ಇದೆ, ಅದರಲ್ಲೂ ಮೂರು ಮಕ್ಕಳಿದೆ ಇವ್ರಿಗೆ. ಈಗ ರಮೇಶ್ ಏನು ತೀರ್ಮಾನ ಮಾಡ್ತಾರೆ ಅನ್ನೋ ಬಗ್ಗೆ ನಾನು ಕೂಡ ಕುತೂಹಲದಿಂದ ಇದ್ದೀನಿ. ನಿಮ್ಮ ಗಂಡನಿಂದ ನೀವು ಏನು ನಿರೀಕ್ಷೆ ಮಾಡಿದ್ರಿ? ಗಂಡನ ಜೊತೆ ಬಾಳ್ಬೇಕು, ಗಂಡನ ಜೊತೆ ಬದುಕಬೇಕು ಅಂತ. ಬದುಕಿ ಬಾಳ್ಬೇಕು. ಇದುವರೆಗೂ ನೀವು ನಿಮ್ಮ ಗಂಡಂಗೆ ನೋವಾಗುವ ಹಾಗೆ ನೀವು ನಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ? ಅನ್ಸಿಲ್ಲ ಮೇಡಮ್. ನಿಮ್ಗೆ ಅನ್ಸಿಲ್ಲ ಅಲ್ವಾ? ರಮೇಶ್ ಅವರೇ, ನಿಮ್ಗೆ ಅನ್ಸಿದ್ಯಾ? ನಮ್ಮ ಮನಸ್ಸಲ್ಲಿ ಅನ್ಸಿದ್ರೇನು ಇಲ್ಲ ಮೇಡಮ್, ಅದೆಲ್ಲ ಇದೇನು ಇಲ್ಲ. ಇನ್ನು ಮುಂದೆ ಕನ್ಸಲ್ಲ ಅಲ್ವಾ? ನೋವು ಅನ್ಭವಿಸಿದ್ಮೇಲೆ ಇನ್ನೇನು, ಅದು ನೋವು ಅನ್ಭವಿಸಿದೀವೋ ಬಿಟ್ಟಿದೀವೋ, ಅದು ಒಳ್ಳೇದೋ ಕೆಟ್ಟದೋ. ಇಲ್ಲ ರಮೇಶ್ ಅವರೇ, ಜೀವನದಲ್ಲಿ ಕೆಲವು ಸಲ ನಾವು ಕಾಣುವ ಸತ್ಯ ಅಸತ್ಯವಾಗಿರೋಲ್ಲ ರಮೇಶ್ ಅವರೇ. ಇಲ್ಲ ಇಲ್ಲ. ಓಕೆ, ನಮ್ಗೆ ನಮ್ಮ ಕಣ್ಣಿಗೆ ಬೇರೆ ತರವಾಗಿರುತ್ತದು. ಈಗ ವಿಷನ ಬಾಯಲ್ಲಿ ಇಟ್ಕೊಂಡ್ರೆ ವಿಷನೇ ಅದು. ಇಲ್ಲ, ನೀವು ಊದ್ ಬಿಡ್ಬೇಕು. ಅದು ಮೈ ಒಳಗೆ ಇದ್ರೆ ರಮೇಶ್ ಇದಾಗಿದೆ ಅದು. ಇಲ್ಲ, ಯಾವತ್ತೂ ಹೇಳ್ತೀನಿ, ಅನುಮಾನ ಅನ್ನೋ ಪಿಶಾಚಿ ಒಂದ್ಸಲ ನಿಮ್ ತಲೆ ಹೊಕ್ಕದ್ರೆ ಅದ್ ನಿಮ್ಮನ್ನ ಸಾಯಿಸುತ್ತೆ ವಿನಃ. ಮೇಡಮ್ ಅವರೇ, ನಮ್ಗೆ ಯಾಕೆ ಕೇಳಿ ಅನ್ನೋದು ಇದ್ದೇ ಏನು ಇಲ್ಲ ನಮ್ಮ ಹತ್ರ. ನಿಮ್ಗೆ ಇದ್ರೆ ತೆಗೆದು ಹಾಕಿ ಅಂತ ನಾವು ಹೇಳ್ತಿರೋದು. ಇಲ್ಲ ಇಲ್ಲ, ಏನು ಅನುಮಾನ ನಮ್ಮ ಹತ್ರ ಇಲ್ಲ ಅಲ್ವಾ? ಯಾವ್ದು ಇಲ್ಲ. ನಿಮ್ ಹೆಂಡತಿನ ನೀವು ಪ್ರೀತಿಯಿಂದ ಸಾಕ್ತಿರಲ್ವಾ? ಇನ್ ಮಕ್ಕಳು ಇದ್ದಾಗ ಇನ್ನೇನ್ ಮಾಡ್ತೀರಾ? ಬುಡಕಾಯ್ದು ಮಕ್ಕಳು ಬೇರೆ, ಆದ್ರೆ ನೀವು ಹೆಣ್ ಕೇಳಕ್ ಹೋಗಿ ಆಕೆಯನ್ನ ನೀವು ಮದ್ವೆ ಆಗಿರೋದು. ಆತರ ಬುಡೋರಾಗಿದ್ರೆ ಆಕೆ ಇಲ್ದಿದ್ರ ಮಕ್ಕಳು ಬರ್ತಿತ್ತೇನ್ರಿ ರಮೇಶ್? ಇಲ್ಲ ಅಲ್ಲ ಮೇಡಮ್ ಅವ್ರೆ, ಆತರ ಬುಡೋರಾಗಿದ್ರೆ ಈ ತರ ಬಂದಿ ನಾವೆಲ್ಲ ಇದ್ ಮಾಡ್ಬೇಕಾಯ್ತಾ? ಏನಮ್ಮ, ನಿನ್ ಗಂಡ ನಿನ್ನ ಖಂಡಿತವಾಗ್ಲೂ ಸ್ವೀಕಾರ ಮಾಡ್ತೀನಿ, ನಾನ್ ಜೊತೆಯಲ್ಲಿ ಇರ್ತೀನಿ, ನಾವು ಒಟ್ಟಿಗೆ ಬಾಳ್ತೀವಿ ಅಂತಾರೆ, ಸಂತೋಷನ? ಸಂತೋಷ ಮೇಡಮ್, ಹೇಳ್ತಾರೆ ಮತ್ತಂಗೆ ರಿಪೀಟ್ ಮಾಡ್ತಾರೆ ಅವರು. ಅಲ್ಲ ತಾಯಿ, ನೀನ್ ಇವಾಗ ಏನ್ ರಿಪೀಟ್ ಮಾಡ್ತಾರೆ? ಅವ್ರು ಸಾಕ್ತೀನಿ, ಚೆನ್ನಾಗಿ ನೋಡ್ಕೊಂತೀನಿ ಅಂತಾರೆ. ನಾನು ಅನುಭವಿಸಿರೋದು ನಾನು ಮೇಡಮ್, ಅವ್ರು ಮದ್ವೆ ಆದಂಗಿಂದ ಹಿಂಸೆ ಏನನ್ನು ಕೇಳ್ಕೊಂಡು ಬಂದೆ ನೀನು ನಮ್ಮ ಹತ್ರ? ಅವ್ರ ಮುಂದೆನೆ ಇದಲ್ಲ ತಾಯಿ, ಅವ್ರನ್ನೇ ಕೇಳಿಸಿ. ನಾವೇನಲ್ಲ ಹಿಂಸೆ ಕೊಡ್ತಾ ಇದ್ರೆ ಕೇಳಿಸಿ. ಅಯ್ಯಕ್ಕೆ ಅವ್ರ ಆತರ ಹೇಳ್ತಾ ಇದಾರೆ, ಹಿಂದೆ ಅನ್ಭವಿಸಿರೋ ಅಲ್ಲಿ ಅವಾಗಲೇ ನಾನು ಹೊರಟೋಗ್ಬಿಡಿನಿ. ಕಷ್ಟ ಬಸ್ ಇರಲಿಲ್ಲ, ಕಷ್ಟ ಪ್ರೆಗ್ನೆನ್ಸಿ ಇರಲಿಲ್ಲ, ಅನ್ಭವಿಸಿರೋಳ್. ನೋಡಮ್ಮ, ಅಂತರಾತ್ಮಕ್ಕಿರ್ಬೇಕು ಭಯ, ಹಿರಿಯರ ಮೇಲೆ ಭಯ ಇರ್ಬೇಕು, ದೇವ್ರ ಮೇಲೆ ಭಯ ಇರ್ಬೇಕು, ತಪ್ಪ ಮಾಡಬಾರ್ದು, ಕಾನೂನಿನ ಮೇಲೆ ಭಯ ಇರಬೇಕು. ಅದು ಮನುಷ್ಯರ ಮನುಷ್ಯರ ಮೇಲಲ್ಲ, ನನ್ನ ಮೇಲಂತೂ ನಿಮ್ಗೆ ಇರ್ಕೂಡ್ದು ಭಯ. ಇಲ್ಲ ಇಲ್ಲ ಮೇಡಮ್, ನಿಮಗೆ ಧೈರ್ಯ ತರಿಸ್ಲಿಕ್ಕೆ ನಾನು ಈ ಪ್ರಶ್ನೆಗಳನ್ನು ಹಾಕ್ತಿದ್ದೀನಿ. ನಿನ್ ಗಂಡ ಕಷ್ಟ ಕೊಟ್ರು, ಕಷ್ಟ ಕೊಟ್ರು ಅಂದ್ರೆ ಏನ್ ಕಷ್ಟ ಕೊಟ್ರು ಒಂಚೂರು ಹೇಳು ಮೇಡಮ್. ಸರಿಯಾಗಿ ದುಡ್ದಾಗ್ತಾ ಇರೋದು, ಡ್ರಿಂಕ್ಸ್ ಮಾಡೋದು. ಆಯ್ತು, ಅದನ್ನ ಅವ್ರು ಒಪ್ಕೊಂಡ್ರು.
ಅದು ಕಷ್ಟ ಕೊಡೋದಲ್ಲ ಅದು ಕೆಟ್ಟ ಗಳಿಗೆಗಳು ಈಗ ಅದನ್ನ ತಿದ್ದಿಕೊಂಡಿದ್ದಾರೆ ಅವರು ವಿಚಿತ್ರವಾಗಿ ಆಡ್ತಾರೆ ತುಂಬಾ ವಿಚಿತ್ರವಾಗಿ ಆಡೋದು ಹೆಂಗೆಮ್ಮ ಓಡಿಯೋದು ವಿಚಿತ್ರವಾಗಿ ಆಡೋದು ಕೋರಿಗೆಯಲ್ಲಿ ಎಲ್ಲ ಮಾಡ್ತಾರೆ ಮೇಡಂ ಯಾವ ಫೋಟೋ ತಂದಿಕ್ಕಿ ಮೇಡಂ ನರೇ ಇಲ್ಲ ಮೇಡಂ ನಿಮ್ಮ ಬಾಯಿ ಕೇಳ್ತಾ ಇದ್ದಾರೆ ನಾನು ಅನ್ಬಾಕ್ಸ್ ಇದೀನಿ ಮೇಡಂ ವಿಚಿತ್ರ ವಿಚಿತ್ರವಾಗಿ ಆಡ್ತಾರೆ ಮೇಡಂ ನಿಮ್ಮ ಮುಂದೆ ಹೇಳ್ತಾರೆ ಅಲ್ಲ ನಾನು ಕೇಳ ನಿನಗೆ ಕಷ್ಟ ಬೇಕಂತ ಬಂದಿದ್ದೀರಾ ಅಥವಾ ಏನಂತ ಬಂದಿದ್ದೀರಾ ನೀವು ಏನ್ಕ ಬಂದು ಏನ ಮಾಡಕ ಸ್ವೀಕರಿಸ್ತೀನಿ ಬಾ ಅಂತ ಕರೀತಿರಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಇನ್ನೊಂದು ನಾಟಕ ಮಾಡ್ತಿರಲ್ಲ ಏನು ಅಂತ ಬಂದಿದ್ದೀರಾ ಕರ್ಕೊಂಡು ಹೋಗ್ತಾರೆ ತಿರ್ಗಾ ಆ ತರ ಚಿತ್ರಿಂಸೆ ಕೊಡ್ತಾರೆ ಫೋಟೋ ತರ್ಸಿ ಮೇಡಂ ನರೇ ಪ್ರಮಾಣ ಮಾಡ್ತೀನಿ ನೀನು ನಿನ್ನ ಹೆಂಡತಿ ಕನ್ವಿನ್ಸ್ ಮಾಡು ರಮೇಶ್ ನೀ ಹೇಳು ರಮೇಶ್ ಅವರಿಗೆ ಹೇಳಿದ್ರು ನಿಮ್ಮ ಮುಂದೆ ನಾಟಕ ಆಡ್ತಿರೋ ನೋಡಿ ಅಲ್ಲಿ ಹೇಳ್ತಾರೆ ನೀವು ಗಂಡ ಹೆಂಡತಿ ಯಾವಾಗಲೂ ಹಿಂಗೇನೆ ಇರಿ ನಿಮ್ಮ ಹತ್ರ ನಿಮ್ಮ ಹೆಂಡತಿ ಜಗಳ ಆಡದೆ ಏನೇನ್ ಪಕ್ಕದ ಮನೆಯವನ ಹತ್ರ ಜಗಳ ಆಡಕ್ಕಾಗುತ್ತಾ ಇಲ್ಲ ಇಲ್ಲ ಹೇಳ್ರಿ ರೀ ಅದೇನು ಅವರು ಇರೋದು ಗಂಡನ ಜೊತೆ ನಾನು ಹೋಗ್ತೀನಿ ಅಂತ ಹೇಳಬೇಕಾಯಿತು ಹೊಡಿತಾರೆ ಬಿಡಿತಾರೆ ಅಂತ ಎಲ್ಲ ಆಕೆ ಬಂದು ನಮ್ಮನ್ನ ಕೇಳಿದ್ದು ನನ್ನ ಗಂಡನ ಜೊತೆ ನಮ್ಮ ಕಳಿಸ್ಕೊಡಿ ಅಂತಲೇ ಕೇಳಕ್ಕೆ ಬಂದಿದ್ದು ಅದೇನೆ ಅದು ಮಾತಾಡಬೇಕು ತಾನೆ ಆಗ ಅನ್ಬೇಡಿ ಆಯ್ತಾ ಆಕೆ ಅನುಭವಗಳು ಯಾವುದು ಸುಳ್ಳಲ್ಲ ಪಾಪ ನೋಡಿ ಯಾವತ್ತೂ ಕೂಡ ಸಮಾಜದ ಮುಂದೆ ಒಂದು ಹೆಣ್ಣು ಸುಮ್ಮನೆ ಅಳಲ್ಲ ನೀವು ಆಕೆಯನ್ನ ಗೌರವಿಸಬೇಕು ಮೊದಲು ಹೆಂಡತಿಯನ್ನ ಗೌರವಿಸಬೇಕು ಆಕೆ ನೋವನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲೆಲ್ಲ ಯಾಕೆ ಬರಬೇಕಾಯ್ತು ಮೇಡಂ ಅವರೇ ಆಕೆಗೆ ಒಂದು ವಿಶ್ವಾಸ ತಗೋಬೇಕ್ರಿ ಹೆಂಡತಿನ ಅವರು ಅಷ್ಟರಲ್ಲೇ ಇರಬೇಕು ಮೇಡಂ ಅವರೇ ಗಂಡ ಅನ್ನೋದು ಅವರು ಅಷ್ಟೇ ಇದ್ದಿರಬೇಕು ಇಬ್ಬರದೂ ಇದಾದ್ರೇನೆ ಒಂದು ಸಂಸಾರ ಇಲ್ಲವ್ರಾ ಅವ್ರು ನಿಮ್ಮನ್ನ ಗೌರವಿಸಲ್ವಾ ಇಲ್ಲ ಗೌರವಿಸ್ತಾರೋ ಬಿಡ್ತಾರಾ ಅದು ನಾವು ಹೇಳಿದ್ರೆ ಹೇಳಿದ ಮಾತು ಕೇಳೋದೇ ಇಲ್ಲ ಆ ಥರ ನೀವು ಅವ್ರ ಮಾತು ಕೇಳ್ತೀರಾ ಒಂದು ಟೈಮ್ನಲ್ಲಿ ಕೇಳಬೇಕು ನಾವು ನಮ್ಮ ಒಂದು ಟೈಮಲ್ಲಿ ಕೇಳೋದಂತಲ್ಲ ಜೀವನ ಅನ್ನೋದು ಒಂದು ಎರಡು ಬಂಡಿ ಚಕ್ರ ಇದ್ದ ಹಾಗೆ ಅವ್ರ ಮಾತು ನೀವು ಕೇಳಬೇಕು ನಿಮ್ಮ ಮಾತು ಅವ್ರು ಕೇಳಬೇಕು ಇಲ್ಲದೆ ಹೋದ್ರೆ ಸಂಸಾರ ಆಗೋದಿಲ್ಲ ಅದು ಆಗೋದಿಲ್ಲ ಬಿಡು ಅದು ಅಲ್ವಾ ಹಾಗೆ ಮಕ್ಕಳುಗಳು ನಿಮ್ಮನ್ನು ನೋಡ್ಕೊಂಡೇ ಇವತ್ತು ಸಂಸಾರ ಮಾಡ್ತಿರುತ್ತವೆ ಆ ಮಕ್ಕಳ ಭವಿಷ್ಯವನ್ನು ಏನು ಮಾಡ್ತೀರಾ ಇನ್ನು ಮುಂದೆ ನೀವು ಬೆಳೆದ ಮಕ್ಕಳ ಮುಂದೆ ನೀವು ಗಲಾಟೆ ಮಾಡಬಾರ್ದಮ್ಮ ಸರಿ ಅವ್ರು ಏನು ಮಾಡಿದ್ರು ಮಾಡಿಸ್ಕೊಬೇಕ ಮೇಡಮ್ ನನ್ನ ಮಾತು ಕೇಳೋದೇ ಇಲ್ಲ ಅವ್ರು ಏನು ಮಾಡಿದ್ರು ಏನೇನು ಕೇಳಬೇಕು ಅವ್ರು ಹೇಳ್ಬಾ ಒಂಚೂರು ನಂಗೆ ದಯವಿಟ್ಟು ಅದನ್ನು ಬಿಡಿಸಿ ಹೇಳು ಡ್ರಿಂಕ್ಸ್ ಬಿಡಬೇಕು ಫ್ರೆಂಡ್ಸ್ಗಳ ಜೊತೆ ಹೊರೋ ಹೋಗಿ ಕೆಟ್ಟ ಕೆಟ್ಟದಾಗಿ ಬಂದು ಮಾತಾಡೋದು ಬಿಡಬೇಕು ಅನುಮಾನ ಬಿಡಬೇಕು ಅಂದರೆ ನಿಮ್ಮ ಜೊತೆನೇ ಗಿರ್ಗಿಟ್ಲೆ ಓಡ್ಕೊಂಡು ಮನೆಯಲ್ಲೇ ಇರಬೇಕಾ ಆ ಥರ ಹೇಳ್ತಿಲ್ಲ ಮೇಡಮ್ ಡ್ರಿಂಕ್ಸ್ ಬಿಟ್ಬಿಟ್ಟು ಮಕ್ಕಳ ಬಗ್ಗೆ ಭವಿಷ್ಯದ ಬಗ್ಗೆ ನೋಡಬೇಕು ಅಂತ ಹೇಳ್ತಾ ಇರೋದು ಮೇಡಮ್ ಮೇಡಮ್ ಇವಾಗ ನಾನು ಪ್ರೇಕ್ಷಕರನ್ನ ಕೇಳ್ತೀನಿ ಇವಾಗ ಹೇಳಿಮ್ಮ ಎಲ್ಲ ಹೆಣ್ಮಕ್ಳು ಇಳ್ಕೊತಿದ್ದೀರ ಇದಕ್ಕೆ ಪರಿಹಾರ ಹೇಳಿಮ್ಮ ನೀವು ನೋಡ್ತಾ ಇದ್ದೀರಾ ಸುವರ್ಣ ಇದು ಕಥೆಯಲ್ಲ ಜೀವನ ಅವಳು ತಪ್ಪು ಮಾಡಿದಾಳೆ ಸಿಕ್ಸ್ ಡೇಸ್ ಎಲ್ಲ ಹೋಗಿ ಪಾಪ ಮಾಡಿಕೊಂಡು ಕಷ್ಟಪಟ್ಟು ಸಿಕ್ಕಾಕೊಂಡೇ ಬಂದ್ಲು ಅವಳು ಏನು ಮಾಡ್ಕೊಂಡು ಬಂದಿದ್ದಾಳೆ ಬಂದಿದ್ದಾಳೆ ಅದನ್ನು ಈಗ ಇವ್ರ ಗಂಡ ಆದವರು ಅದನ್ನು ಸ್ವೀಕರಿಸ್ತಿದ್ದಾರೆ ಅದಕ್ಕೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಗಂಡನ ಪ್ರೀತಿಯಿಂದ ನೋಡ್ಕೋಬೇಕು ನಾನು ಹೆಣ್ಣಾಗೆ ಹೇಳ್ತಾ ಇದ್ದೀನಿ ನಿನಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ಪ್ರಾಮಾಣಿಕವಾಗಿ ನಿನ್ನ ನಿನ್ನಲ್ಲಾದಂಥ ಅಷ್ಟು ವಿಷಯವನ್ನು ನಾನು ನಿಜ ನಂಬಲ್ಲ ಮೇಡಮ್ ನಾನು ನಂಬ್ತೀನಿ ತಾಯಿ ನಿನ್ನನ್ನು ಅದನ್ನ ನಾನೇ ಹೋಗಿ ತಪ್ಪು ಮಾಡಿದೀನಿ ಅನ್ನೋರೆಲ್ಲ ಎಲ್ಲ ಮಾತಾಡ್ತಿದ್ದೀರಲ್ಲ ಮೇಡಂ ಅವರು ಹೇಳಿಲ್ಲ ಸುಮ್ಮನೆ ಕೂತೆ ಈಗ ನಾನು ಹೇಳಿಲ್ಲ ನನ್ನ ಹಿಂಸೆ ಯಾರು ಅರ್ಥನೇ ಆಗೋದಿಲ್ಲ ನಿಮಗೆ ಮಾನಸಿಕವಾಗಿ ನೊಂದ್ಕೋಬಾರ್ದು ತಾಯಿ ನನ್ನ ಮಾತು ಕೇಳು ನಿನ್ನ ಗಂಡ ನಿನ್ನನ್ನು ಅನುಮಾನಿಸ್ತಿಲ್ಲ ಅನುಮಾನಿಸ್ತವ್ರೆ ಅನುಮಾನಿಸ್ತವ್ರೆ ಮೇಡಮ್ ಈಗಿಂದಲ್ಲ ಮದ್ವೆ ಆದಂಗಿಂದಲೂ ಅನುಮಾನಿಸ್ತವ್ರೆ ನೀನು ಕೂಡ ಪದೇ ಪದೇ ಗಂಡನ ಹತ್ರ ಜಗಳ ಮಾಡಬಾರ್ದು ತಾಯಿ ಇಲ್ಲ ಮೇಡಮ್ ನಿಮ್ ಕಾಲಕ್ಕೆ ಬಿದ್ದು ಬಿಡ್ತೀನಿ ಅವರೇ ಮೇಡಮ್ ಪದೇ ಪದೇ ಹೇಳೋದು ಮೇಡಮ್ ನಾಗರಾಜ್ ರಮೇಶ್ ಒಂದ್ ನಿಮಿಷ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಒಂದ್ ನಿಮಿಷ ಬನ್ನಿ 15 ವರ್ಷ ನಿಮ್ ಜೊತೆ ಸಂಸಾರ ಮಾಡಿದಾಳೆ ಅವ್ರಿಗೆ ಮಾಡಿದಾರೆ ನಾವು ಮೂರು ಮಕ್ಕಳು ತಾಯಿ ರೀ ನಿಮ್ದು ಬಂದ್ಬಿಟ್ಟು ಇಲ್ಲಿ ಒಂದು ಭರವಸೆ ಕೊಡ್ರಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲಿಲ್ವಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇನ್ ಮುಂದೆ ಹೀಗ್ ಮಾಡೋದಿಲ್ಲ ಅಂತ ಆದ್ರೆ ಹೇಳ್ರಿ ಇಲ್ಲ ಮೇಡಮ್ ನರೇ ಮಾಡೋದಿಲ್ಲ ಆ ತರ ನಾವು ಮಾಡಲ್ಲ ಸುಮ್ಮನೆ ಆಕೆನ್ ಸಮಾಧಾನ ಮಾಡಿ ರಮೇಶ್ ಹೋಗ್ಲಿ ಆಕೆ ಮುಖ ನೋಡ್ರಿ ನೋಡಿದೀನಿ ಮೇಡಮ್ ನರೇ ಸುಮ್ಮನೆ ಬಂದ್ಬಿಟ್ಟು ಈ ತರ ಸುಳ್ಳು ಹೇಳ್ತಿರೋದು ಯಾವತ್ತೂ ಆ ತರ
ಯಾವ್ದೇವ್ರ ಮೇಲೆ ಬೇಕಾದ್ರೂ ಪ್ರಾರಂಭ ಮಾಡ್ತೀನಿ ಅನ್ನೋ ತಪ್ಪು ಆದ್ರೆ ರಮೇಶ್ ಈಗ ನೋಡಿ ಒಂದು ಹೇಳ್ತೀನಿ ಹೆಪ್ಪಕಟ್ಟೋಗಿರೋ ನೋವುಗಳು ಬೇಕಾದಷ್ಟಿರುತ್ತೆ ನೀವು ಆಕಿನ ಪ್ರೀತಿಯಿಂದ ಕಾಣಿ ಜೊತೆಲೆ ಚೆನ್ನಾಗಿ ಬಂದಿದೀವಿ ಗಂಡನ ಮುಖ ನೋಡೆ ತಾಯಿ ಚೆನ್ನಾಗಿ ಬಂದಿದೀವಿ ಅಲ್ಲಿಂದ ಊರಿಗೆ ಹೋಗಿ ಎಲ್ಲ ಅವರು ಎಲ್ಲ ಬಂದಿದೀವಿ ಚೆನ್ನಾಗಿ ಮಾತಾಡ್ಕೊಂಡೆ ಕಾರಲ್ಲಿ ಬರಬೇಕಾದ್ರೆ ಯಾಕೆ ಬೈದೆ ನೀನು ನೀನು ಸರಿಯಾಗಿಲ್ಲ ನೀನು ನೀವ್ ಮನೆಗೆ ಹೋಗಿ ಜಗಳ ಮಾಡೋದಕ್ಕಿಂತ ಇಲ್ಲೇ ಮಾತಾಡ್ಬಿಡಿ ಅತ್ಲ ಕಡೆ ಎಲ್ಲ ಕಟ್ಬಿಡಿ ಅತ್ಲ ಕಡೆ ಇಲ್ಲ ಇಲ್ಲ ಯಾವುದೂ ಇಲ್ಲ ಏನು ನಮ್ದು ಏನಿಲ್ಲ ನಾನು ಅವಳೇ ಸೈಲೆಂಟ್ ಆಗಿ ಮಾತಾಡ್ತೀನಿ ಇವ್ರದೆ ನೋಡಿ ನಾನು ವಟ ವಟ ಮಾತಾಡೋರ್ನ ನಂಬ್ತೀನಿ ಸೈಲೆಂಟ್ ಆಗಿರ್ತಾರಲ್ಲ ಸ್ವಲ್ಪ ಭಯ ಆಗುತ್ತೆ ಅವ್ರು ಏನು ಹೇಳಲ್ಲ ಅದರಿಂದ ಹೆಣ್ಣನ್ನ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರೆ ಆ ಹೆಣ್ಣು ನೀವು ಎರಡು ಏಟು ಹೊಡೀರಿ ಮರೀತಾಳೆ ಆದ್ರೆ ನೀವು ಆಡಿರೋ ಮಾತಿದೆಲ್ಲ ಅದು ತುಂಬಾ ನೋವಾಗುವಂತದ್ದು ಬೈದಿಲ್ಲ ಹೋಗಿಲ್ಲ ಅಂದ್ರು ಮೇಡಮ್ ಸಾಯ್ಲಿಲ್ಲ ಇಲ್ಲ ಹೋಗ್ಬಿಟ್ಟೆ ಅವನ ಜೊತೆಲು ಬಂದವಳೆ ಸಾಯೋಗಿಲ್ಲಾದ್ರು ಅಂತಾರೆ ಮೇಡಮ್ ಕಾರಲ್ಲಿ ಇನ್ನು ಮುಂದೆ ಹಂಗ ಮಾತಾಡಲ್ಲಮ್ಮ ಪದೇ ಪದೇ ಅದನ್ನೇ ಹೇಳ್ತಿಯಲ್ಲ ತಾಯಿ ನೋವು ಮೇಡಮ್ ನನಗೆ ಅಮ್ಮ ಹೊಳೆಯಲ್ಲಿ ಹರಿದು ಹೋದ ನೀರ್ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ ಇನ್ನು ಬರ್ಬೇಕಾಗಿರೋ ಮಳೆ ಬಗ್ಗೆ ಯೋಚನೆ ಮಾಡು ನಾ ಅವರೇ ನನ್ನ ಜೀವ ಅಂತ ನಂಬ್ಕೊಂಡಿದಂತಾನೆ ಅವರು ಕೂಡ ನೀನೇ ಜೀವ ಅಂತ ನಂಬ್ಕೊಂಡಿದ್ದಾರೆ ರೀ ಬನ್ರಿ ಇಲ್ಲಿ ನಿಂತ್ಕೊಳ್ರಿ ಇಲ್ಲಿ ಸರಿಯಾಗಿ ಹೇಳಿ ಸಂಸಾರ ಬೇಕಾ ಬೇಡವಾ ಬೇಕು ಮೇಡಮ್ ಅವರೇ ಸಂಸಾರ ಕೈಗಳು ಕೂಡಿರೋದಲ್ಲ ಇದು ಒಡೆದೋಗಿರೋ ಮನಸ್ಸುಗಳು ಸಂಬಂಧಗಳಂದ್ರೆ ತಾಳಿ ಗಂಟು ಹಾಕೋದಲ್ಲ ಮನಸ್ಸು ಮನಸ್ಸು ಅರ್ಥ ಮಾಡ್ಕೊಳ್ಳೋದು ಒಬ್ಬನೊಬ್ರು ಕ್ಷಮಿಸೋದು ಒಬ್ರಿಗೆ ಧೈರ್ಯ ಬೇಕಾದಾಗ ಇನ್ನೊಬ್ರು ಧೈರ್ಯ ಕೊಡೋದು ಕೋಪ ಮಾಡ್ಕೋಬೇಕು ಸಂತೋಷನ ಪಡಬೇಕು ಆಗಾಗ ಸ್ವಲ್ಪ ಆಳ್ಬೇಕು ಆಗಾಗ ಸ್ವಲ್ಪ ನಗ್ಬೇಕು ಇದೆಲ್ಲ ಇದ್ರೇನೇ ರೀ ಜೀವನ ಅದೇ ಬೆಲ್ಲ ಮತ್ತು ಬೇವು ಇದು ಕಥೆಯಲ್ಲ ಜೀವನ ಸರಿಯಾಗಿ ಹೇಳಿ ಸಂಸಾರ ಬೇಕಾ ಬೇಡವಾ ಬೇಕು ಮೇಡಮ್ ಅವರೇ ಸಂಸಾರ For more updates, like us on Facebook, follow us on Twitter and Google Plus, and watch us on YouTube.